ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ಆಯುಷ್ ಮಂತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ದುಃಖವು ಮನುಷ್ಯನಿಗೆ ಅಳಲು ನೂರಾರು ಕಾರಣಗಳನ್ನ ನೀಡಿದ್ರೆ, ಭರವಸೆಯ ಒಂದು ಮುಗುಳ್ನಗು ಬದುಕಲು ಸಾವಿರಾರು ಕಾರಣಗಳನ್ನ ನೀಡುತ್ತೆ ಅನ್ನುವಂಥ ಶುಭಾಶಿತ ನುಡಿಯೊಂದಿಗೆ ಈ ದಿನದ ಆಯುಷ್ ಮಂತ್ರ ಕಾರ್ಯಕ್ರಮದ ಸಂಚಿಕೆಯನ್ನ ಆರಂಭ ಮಾಡೋಣ. ಮೊದಲಿಗೆ ಮಂತ್ರಗಳ ಪ್ರಾಮುಖ್ಯತೆಯನ್ನ ಅರಿತುಕೊಳ್ಳೋಣ. ಹಾಗಾದ್ರೆ ಇವತ್ತು ಆರೋಗ್ಯದಲ್ಲಿ ಯಾವುದ ಭಾಗವನ್ನ ನಾವು ತಗೊಳ್ತಕ್ಕಂಥದ್ದು? ಬೆನ್ನುರಿ ಅಂತ ಹೇಳ್ತೀವಿ, ಬೆನ್ನಿನ ಮೂಳೆ ಅಲ್ವಾ, ಅದನ್ನು ಬೆನ್ನುರಿ ಅಂತ ಹೇಳ್ತೀವಿ ಅಂತ. ಆ ಬೆನ್ನುರಿ ಅಥವಾ ಬೆನ್ನಿನ ಮೂಳೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಹಜವಾಗಿ ಎಲ್ಲರೂ ಅದನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಅದು ನಾಲ್ಕನೇ ಕ್ಲಾಸ್ ಮಕ್ಕಳಿಂದ ಪ್ರಾರಂಭ ಆಗಿ ಕೊನೆ 80 ವರ್ಷದ ತಾತನವರೆಗೂ ಇದನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಉಸಿರು ತೆಗೊಳ್ತಾ ನಿಮ್ಮ ಕಾಲನ್ನು ಸಾಧಾರಣ 1 ಮೀಟರ್ ಆಗುವಷ್ಟು ಅಗಲ ಮಾಡಿ ಕೈಗಳನ್ನು ಚಾಚಿ, ಉಸಿರು ಬಿಡ್ತಾ ಬಲಪಾದವನ್ನು ಬಲಬದಿಗೆ ತಿರುಗಿಸಿ ಸಾಧ್ಯ ಆದಷ್ಟು ಬಲಬದಿಗೆ ಬಗ್ಗಿ, ತಲೆಯನ್ನು ಮೇಲಕ್ಕೆತ್ತಿ, ಎಡಕೈ ಬೆರಳ ತುದಿ ನೋಡ್ತಾ ದೀರ್ಘ ಉಸಿರಾಡಿ. ಕಾಲು ನೇರ ಇರಬೇಕು, ಮಂಡಿ ಬಗ್ಗಬಾರ್ದು. ಉದಾಹರಣೆ ಈಗ ಕ್ರಿಕೆಟ್ ಅಂತ ತಗೊಂಡ ಕಾರಣ, ನೀವು ಯಾವ ಥರ ಮ್ಯಾಚನ್ನು ಆಡ್ತಿದ್ದೀರಾ? ಟೆಸ್ಟ್ ಮ್ಯಾಚ್ ಆಡ್ತಿರೋದ, ಐ ಪಿ ಎಲ್ ಆಡ್ತಿರೋದ, ಅಥವಾ 50 ಓವರ್ಸ್ ಇದೆ? ಸೊ ಈ ಥರದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಆಹಾರನ ಸ್ವೀಕರಿಸಬೇಕಾಗಿರುತ್ತೆ. ಕೇವಲ ಪ್ರೋಟೀನ್ ಮಾತ್ರ ಅಲ್ಲ, ನಮಗೆ ಹೆಚ್ಚಾಗಿ ಅಂತಂದರೆ ಓ ನನ್ನ ಮಗ ಆಟಾಡೋಕ್ಕೆ ಹೋಗ್ತಾನೆ, ಅವ್ನು ಸಂಜೆ ಬಂದು ನಾನು ಪ್ರೋಟೀನ್ ಕೊಟ್ಟರೆ ಸಾಕಲ್ವಾ ಅಂತ ಕೇಳ್ತಾರೆ. ಬರೀ ಪ್ರೋಟೀನ್ ಮೇಲೆ ಒಬ್ಬ ಕ್ರೀಡಾಪಟುವಿನ ಪರ್ಫಾರ್ಮೆನ್ಸ್ ನಿಂತಿರಲ್ಲ, ಹಲವಾರು ವಿಷಯಗಳು, ಹಲವಾರು ಅಂಶಗಳನ್ನು ನಾವು ಗಮನಿಸಬೇಕು. ಫಾರ್ ಎಕ್ಸಾಂಪಲ್, ಕಷಾಯಗಳು ಕೊಡೋದು. ಈ ಕಷಾಯದ್ದು ಮಹತ್ವ ಏನಿರುತ್ತೆ ಅಂದರೆ, ಒಂದು ಈ ಆರ್ತವ ಅಥವಾ ಮೆನ್ಸ್ಟ್ರಲ್ ಫ್ಲೋ ಏನಿದೆ ಅದರದ್ದು ಒಂದು ಶುದ್ಧಿ ಆಗೋಕ್ಕೆ, ಹಾಗೆ ಈ ಗರ್ಭಕೋಶ ಅದು ಒಂದು ಇವಾಗ ಬೆಳವಣಿಗೆ ಏನಾಗ್ತಿದೆಯೋ ಅದು ಪರಿಪೂರ್ಣತೆ ಹೊಂದಕ್ಕೆ ಅಂತ ಹೇಳಿ ಈ ಕಷಾಯಗಳನ್ನು ನಾವು ಹೇಳ್ತೀವಿ. ಹಾಗೆ ಇದರದ್ದು ತುಂಬ ಬಳಕೆ ನಾವು ನೋಡ್ತೀವಿ. ಈ ಆಕ್ಸಿಟೋಸಿನ್, ಎಂಡೋರ್ಫಿನ್ಸು, ಫೀಲ್ ಗುಡ್ ಹಾರ್ಮೋನ್ಸ್, ನಾವು ಯಾವಾಗ ಅಳ್ತೀವೋ ಆಗ ಎಮೋಷ್ನಲ್ ಟಿಯರ್ಸ್ ಹಾಕಿದಾಗ ಆಕ್ಸಿಟೋಸಿನ್ ಮತ್ತು ಎಂಡೋರ್ಫಿನ್ಸ್ ರಿಲೀಸ್ ಆಗುತ್ತೆ. ಇದು ಒಂಥರ ಸೆಲ್ಫ್ ಸೂದಿಂಗ್ ಸಿಸ್ಟಮ್ ಥರ. ಯಾವಾಗ ನಮಗೆ ತುಂಬ ತಡೆಯೋಕ್ಕಾಗದಿರೋ ದುಃಖ ಆಗ್ತಿರುತ್ತೆ, ನಾವು ಅತ್ತಾಗ ಎಷ್ಟೋ ಸತಿ ನಮಗೆ ನೆಮ್ಮದಿ ಅಂತ ಅನ್ಸುತ್ತೆ. ಮಂತ್ರಬಲದಿಂದ ಹೆಚ್ಚಲಿದೆ ಆಯುರ್ ಆರೋಗ್ಯ ಬಲವು ಕೂಡ. ನಮ್ಮ ದೇಹದಲ್ಲಿ ಮೇರುದಂಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡುತ್ತೀವಿ. ಮೇರುದಂಡ ಇರುವಂತಹ ನಾವೆಲ್ಲರೂ ನಿಜವಾಗ್ಲೂ ಧನ್ಯರು. ನಮಗೆ ಇರುವಂತಹ ಸಪ್ತ ಚಕ್ರಗಳು ಕೂಡ ಮೇರುದಂಡದ ಒಂದು ಕೆಲಸದ ಮೇಲೆ ನಿರ್ಭರಿತವಾಗಿರುತ್ತೆ. ಹಾಗಿದ್ರೆ ಬನ್ನಿ, ಸ್ಪೈನಲ್ ಕಾರ್ಡ್ ಹಾಗೂ ಈ ಒಂದು ಬೆನ್ನು ಮೂಳೆಯ ವಿಶೇಷತೆಯನ್ನ ಅರಿತುಕೊಳ್ಳೋಣ. ಹಾಗೂ ಮಂತ್ರಗಳ ಈ ವಿಭಾಗದಲ್ಲಿ ಯಾವೆಲ್ಲ ಮಂತ್ರಗಳಿಂದ ನಾವು ಈ ಮೇರುದಂಡ ಅಥವಾ ಸ್ಪೈನಲ್ ಕಾರ್ಡ್ ಅಥವಾ ಬೆನ್ನು ಮೂಳೆಯನ್ನ ಸುಧಾರಿಸುವಂತಹ ಒಂದು ವಿಶೇಷ ಪ್ರಕ್ರಿಯೆ ಇದೆ ಅನ್ನೋದನ್ನ ಮಂತ್ರಗಳ ರೂಪದಲ್ಲಿಯೂ ಕೇಳಿ ತಿಳಿಯೋಣ. ಶ್ರೀರಾಮ ರಾಮ ರಾಮೇತಿ ರಮೇ ರಮೇ ಮನೋರಮೇ ಸಹಸ್ರನಾಮ ತತ್ತಿಲಂ ಶ್ರೀರಾಮ ನಾಮೋ ರಾಮನೆ. ಜಯ ಶ್ರೀಮನ್ನಾರಾಯಣ. ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ, ಮಂತ್ರ ತರಪಿಗೆ ಸುಸ್ವಾಗತ. ನನ್ನ ಪ್ರೀತಿಯ ಬಂಧುಗಳೇ, ನಮ್ಮ ಮನುಷ್ಯನಿಗೆ ಆರೋಗ್ಯದೇ ಸಮಸ್ಯೆ. ಯಾಕಂದರೆ ದೇಹದಲ್ಲಿ ದುಡ್ಡಿಲ್ಲ ಅಥವಾ ಮತ್ತೊಂದಿಲ್ಲ, ಏನು ಬೇಕಾದರೂ ನಾವು ಶ್ರಮಪಟ್ಟದನ್ನು ಪಡಿಬೋದು. ಆರೋಗ್ಯ ಇಲ್ಲ ಅಂತಂದಾಗ ಪಡಿಲಿಕ್ಕಾಗಲ್ಲ, ಅದನ್ನು ಗಳಿಸ್ಲಿಕ್ಕಾಗೋದಿಲ್ಲ. ಅದು ಭಗವಂತ ಕೊಡಬೇಕು, ಕೊಟ್ಟಾಗ ಮಾತ್ರ ಅದನ್ನು ನಾವು ಉಳಿಸ್ಕೋಬೋದು. ಹೇಗೆ ಉಳಿಸ್ಕೋಬೋದು? ಆಹಾರಗಳಿಂದ, ನಮ್ಮ ಜೀವನದ ಒಂದು ರೀತಿ ನೀತಿಗಳಿಂದ, ನಮ್ಮ ನಿತ್ಯ ಕರ್ಮಗಳಿಂದ ಉಳಿಸ್ಕೋಬೋದೇ ಹೊರತು ಅದನ್ನು ಉಳಿಸಿ ಬೆಳೆಸ್ಬೋದು, ಅದನ್ನು ಪಡಿಲಿಕ್ಕಾಗಲ್ಲ. ಅದನ್ನು ವಿಶೇಷವಾಗಿ ಏನಂತಾರೆ ಅಂತಂದರೆ, ನಾವು ಮಂತ್ರ ಮದ್ದು ಮಣಿ ಅಂತ ಹೇಳ್ತೀವಿ. ಮದ್ದು ಅಂತಕ್ಕಂಥದ್ದು ನಾವು ಬೆಳೆಸ್ಬೋದು, ಮಂತ್ರ ಅಂತಕ್ಕಂಥದ್ದು ಭಗವಂತ ನನಗೆ ಅಂತ ಸಿಗುವಂಥದ್ದು. ಸೊ ಹಾಗಾಗಿ ವಿಶೇಷವಾಗಿ ಆ ಭಗವಂತ ಕೊಟ್ಟಂತಹ, ಋಷಿಮುನಿಗಳು ಕೊಟ್ಟಿರ್ತಕ್ಕಂತಹ 4 ವಿಶೇಷವಾಗಿರ್ತಕ್ಕಂಥ ವೇದಗಳಿಂದ ಮತ್ತು ಉಪನಿಷತ್ತಿಂದ ಬಂದಿರತಕ್ಕಂತಹ ಮಂತ್ರದ ಸಾರಗಳೇನಿದೆ, ಅದು ಸಣ್ಣ ಸಣ್ಣ ಸಣ್ಣದಾಗಿ ಮಂತ್ರಗಳಾಗಿ ನಮಗೆ
ದೊಡ್ಡ ದೊಡ್ಡ ಋಷಿಮುನಿಗಳು ಕೊಟ್ಟಿದ್ದಾರೆ ನಮಗೆ. ಪೂರ್ವದ ಕರ್ಮ ಆ ಕರ್ಮ ಇದೆ ಅಂತ ಗೊತ್ತಿದ್ರು ಸಹ ಆ ಕರ್ಮದ ವಿಸರ್ಜನೆಗೋಸ್ಕರ ಅದರಿಂದ ಹೊರಗಡೆ ಬರಲಿಕ್ಕೋಸ್ಕರ ಭಗವಂತನ ಅನುಗ್ರಹದಿಂದ ನಮಗೆ ಆ ಮಂತ್ರಗಳು ಸಿಕ್ಕಿದೆ. ಆ ಸಿಕ್ಕಿರ್ತಕ್ಕಂಥ ದೊರಕಿರ್ತಕ್ಕಂಥ ಮಂತ್ರಗಳಲ್ಲಿ ಶ್ರದ್ಧೆ ಇಟ್ಟು ಭಕ್ತಿ ಇಟ್ಟು ಭಾವಪೂರ್ವಕವಾಗಿ ನಂಬಿಕೆ ಇಟ್ಟು ಅದನ್ನು ಪುನಃ 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 ಉಚ್ಚಾರಣೆ ಮಾಡಿದರೆ ಸಾಕಂತೆ ನಮಗೆ ವಿಶೇಷ ದೈವತಾ ಅನುಗ್ರಹದಿಂದ ನಮ್ಮಲ್ಲಿರ್ತಕ್ಕಂಥ ದೋಷಗಳು ನಿವಾರಣೆ ಆಗಿ ಮತ್ತು ಯೋಗ್ಯವಾದಂಥ ಆರೋಗ್ಯ ಸಿಗುತ್ತೆ ಅಂತಕ್ಕಂಥದ್ದು ಹೇಳ್ಬೋದು. ಹಾಗಾದರೆ ಇವತ್ತು ಆರೋಗ್ಯದಲ್ಲಿ ಯಾವುದು ಭಾಗವನ್ನು ನಾವು ತಗೊಳ್ತಕ್ಕಂಥದ್ದು? ಬೆನ್ನುರಿ ಅಂತ ಹೇಳ್ತೀವಿ, ಬೆನ್ನಿನ ಮೂಳೆ ಅಲ್ವಾ, ಅದನ್ನು ಬೆನ್ನುರಿ ಅಂತ ಹೇಳ್ತೀವಿ ಅಂತ. ಆ ಬೆನ್ನುರಿ ಅಥವಾ ಬೆನ್ನಿನ ಮೂಳೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಹಜವಾಗಿ ಎಲ್ಲರೂ ಅದನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಅದು 4ನೇ ಕ್ಲಾಸ್ ಮಕ್ಕಳಿಂದ ಪ್ರಾರಂಭ ಆಗಿ ಕೊನೆ 80 ವರ್ಷದ ತಾತನವರೆಗೂ ಇದನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ 4ನೇ ಕ್ಲಾಸ್ ಮೂಗು ತೊಟ್ಟು ಪುಸ್ತಕದ ಒಂದು ಗಂಟನ್ನು ಹಿಂದೆಗಡೆ ಹೊತ್ಕೊಂಡು ಹೊರುತ್ತೆ, ಅದು ಮನೆಗೆ ಬಂದಮೇಲೆ ಬೆನ್ನುವು ಅನ್ನುತ್ತೆ ಅಲ್ವಾ. ಸೊ ಹಾಗೆ ಗಾಡಿನ ಓಡಿಸಿ ಅಥವಾ ಬೆನ್ನಿಗೆ ಸಂಬಂಧಪಟ್ಟ ತೊಂದರೆಗಳು. ಸೊ ಹಾಗೆ ವಿಶೇಷವಾಗಿರ್ತಕ್ಕಂಥ ವಯಸ್ಸಾದ ನಂತರದಲ್ಲಿ ಕಾಲಕ್ಕೆ ತಕ್ಕಂಥ ಬರ್ತಕ್ಕಂಥ ಬೆನ್ನಿನ ನೋವುಗಳು. ಈ ಬೆನ್ನುವು ಹೇಗೆ ಬರುತ್ತೆ? ಆಯ್ತಾ, ಸಹಜವಾಗಿ ಬರ್ತಕ್ಕಂಥ ಕ್ರಿಯೆ ಬೇರೆ, ಸರಿಯಾದ ಆಹಾರ ಪದ್ಧತಿ, ಯೋಗ ಆಯಿತಾ, ಜೊತೆಗೆ ಮಂತ್ರ ಎಲ್ಲವೂ ಇದ್ದರೆ ಖಂಡಿತ ಬರೋದಿಲ್ಲ. ಆದರೂ ಬಂದಿದೆ ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂತಹ ಯೋಗ್ಯವಾಗಿರ್ತಕ್ಕಂಥ ಆಹಾರ ಸಿಕ್ಕಿಲ್ಲ, ಯೋಗ್ಯವಾಗಿರ್ತಕ್ಕಂಥ ಮಂತ್ರವೂ ಸಿಕ್ಕಿಲ್ಲ, ಯೋಗ್ಯವಾಗಿರ್ತಕ್ಕಂಥ ದೇವದ ಅನುಗ್ರಹವೂ ಸಿಕ್ಕಲಿಲ್ಲ ಅಂತ ಅರ್ಥ. ಮೂರು ಸಿಗಬೇಕು ಆಯಿತಾ, ಆ ಮೂರು ಇದ್ದಾಗ ಮಾತ್ರನೇ ಆಯಿತಾ ಸಂಪೂರ್ಣವಾಗಿರ್ತಕ್ಕಂತಹ ಆ ಒಂದು ದೇಹಕ್ಕೆ ಸಂಬಂಧಪಟ್ಟಂಥ ಅನಾರೋಗ್ಯದಿಂದ ಹೊರಗಡೆ ಬಂದು ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಹಾಗಾದರೆ ಆ ಬೆನ್ನಿಗೆ ಕಾರಕತ್ವನಾಗಿರ್ತಕ್ಕಂಥ ಗ್ರಹ ಯಾವುದು ಅಂದರೆ ಸೂರ್ಯ ವಿಶೇಷವಾಗಿ. ಯಾಕಂದರೆ ನಮಗೆ ಮೆದುಳಿನಿಂದ ಮೊದಲು ಹಿಂಭಾಗದಲ್ಲಿರ್ತಕ್ಕಂಥ ಬೆನ್ನು, ನಾವು ಅದಕ್ಕೆ ಪಿಲ್ಲರ್ ಅಂತ ಹೇಳ್ತೀವಿ, ಅದು ಎದ್ದು ನಿಂತರೇ ಬೇರೆ ಎಲ್ಲ ಅಂಗಗಳು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಅಂಗಗಳಿಗೆ ಬಲ ಕೊಡಬೇಕಾದ್ರೆ ನಮಗೆ ಇಡೀ ದೇಹಕ್ಕೆ ಒಂದು ಚಾರ್ಸಿ ಇದ್ದ ಹಾಗೆ ಅಲ್ವಾ. ಸೊ ಹಾಗಾಗಿ ಆ ಗಟ್ಟಿ ಇರಬೇಕು, ಬೆನ್ನು ಗಟ್ಟಿ ಇತ್ತಂದರೆ ನಾವು ಏನು ಬೇಕಾದರೂ ದೈಹಿಕವಾದ ಮತ್ತು ಮಾನಸಿಕ ಎರಡೂ ಭಾರಗಳನ್ನು ಹೊರಬೋದು. ಮಾನಸಿಕ ಭಾರ ಅಂದರೆ ಏನು? ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನು ಹೊರಬೋದು. ದೈಹಿಕ ಅಂದರೆ ಏನು? ದೈಹಿಕವಾಗಿ ಬೇಕಾದ ಕೆಲಸಗಳನ್ನು ಮಾಡಬಹುದು. ಹಾಗಾಗಿ ವಿಶೇಷವಾಗಿ ಬೆನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೋಷಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಉತ್ಪತ್ತಿ ಆಗದೆ ಸೂರ್ಯನಿಂದ. ಹೀಗೆ ಸೂರ್ಯ ಬಂದು ನಮ್ಗೆ ಅನಾರೋಗ್ಯ ಕೊಡ್ತಾನೆ? ಖಂಡಿತ ಇಲ್ಲ. ನಾವು ಸೂರ್ಯನಿಗೆ ಸಂಬಂಧಪಟ್ಟಂತಹ ಯೋಗ್ಯವಾಗಿರ್ತಕ್ಕಂಥ ಮಂತ್ರಗಳು, ಯೋಗ್ಯವಾಗಿರ್ತಕ್ಕಂಥ ಒಂದು ರೀತಿ ನೀತಿ ಬದುಕು ನಮ್ಮಲ್ಲಿ ಬದುಕ್ತಿರಲ್ಲ, ಅದಕ್ಕಾಗಿರತ್ತಷ್ಟೇ. ಹಾಗಾಗಿ ನಾವು ಸಾಮಾನ್ಯವಾಗಿ ನೋಡಬಹುದು, ಹಳೆ ಕಾಲದಲ್ಲಿ ಅದು ಚಾಪೆಯ ಮೇಲೆ ಮಲಗ್ತಾ ಇದ್ರು ಅಥವಾ ಮಲಗ್ತಕ್ಕಂಥ ಭಂಗಿ ಇತ್ತು, ಆ ಭಂಗಿಗಳೆಲ್ಲ ಮಲಗ್ತಾ ಇದ್ರು, ಎಡಭಾಗದಲ್ಲಿ ಮಲಗ್ತಾ ಇದ್ರು ಮಲಗಬೇಕಾದ್ರೆ. ಸೊ ಈಗೇನು ಮಾಡ್ತೀವಿ? ಕುಶನ್ ಮೇಲೆ ಮಲಗ್ತೀವಿ ಆಯ್ತಾ, ಮೆತ್ತಗಿರಬೇಕು. ಇದೆಲ್ಲ ಇದ್ದಾಗ ನಾವು ಅದನ್ನು ಆಹ್ವಾನ ಮಾಡ್ತೀವಿ. ಮೆತ್ತಗೆ ತುಂಬ ಮೆತ್ತಗಿದ್ದಾಗ ಏನಾಗುತ್ತೆ? 8 ಗಂಟೆ ಆದರೂ ನಮ್ಮ ನಿದ್ದೆಯಿಂದ ಹೊರಗಡೆ ಬರೋದಿಲ್ಲ. 8 ಗಂಟೆಯಿಂದ ನಿದ್ದೆ ಬರಲಿಲ್ಲ ಅಂತಂದರೆ, ಹೊರಗಡೆ ಬರಲಿಲ್ಲ ಅಂದರೆ ಸೂರ್ಯ ಬಂದು ನಿಮ್ಮನೆ ದಾಟಿ ಹೊರಗಡೆ ಹೋಗಿರ್ತಾನೆ, ನನಗೆ ರೋಗಗಳು ಹಾಗೆ ಮೈಕೈ ನೋವು ಹಿಂದೆಗಡೆ ಬೆನ್ನುರಿ ಅಥವಾ ಬೆನ್ನಿನ ಸಂಬಂಧ ತೊಂದರೆಗಳು ಬರುತ್ತೆ. ಹಾಗೆ ನಾವೇನು ಮಾಡಬೇಕು? ಎಲ್ಲದಕ್ಕೂ ಮೂಲ ಮಂತ್ರ ಒಂದು ಪ್ರಾರಂಭದಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಹೇಳಿ, ಅಷ್ಟು ಇಂಪಾರ್ಟೆಂಟು ಆಯಿತಾ. ಸೂರ್ಯೋದಯಕ್ಕೆ ಮುಂಚೆ ಹೇಳಬೇಕು, ಸೂರ್ಯೋದಯ ಮುಂಚೆ ಎದ್ದ ನಂತರದಲ್ಲಿ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಆಯಿತಾ, ಸೂರ್ಯನ ಅಭಿಮುಖವಾಗಿ ಕೂತ್ಕೊಂಡು ನಾವು ಒಂದು ಮಂತ್ರವನ್ನು ವಿಶೇಷವಾಗಿ ಜಪ ಮಾಡಬೇಕು. ಯಾವ ಮಂತ್ರ ಅದು? ಯಾವ ಮಂತ್ರವನ್ನು ನಾವು ವಿಶೇಷವಾಗಿ ಜಪ ಮಾಡಿದ್ರೆ ನಮಗೆ ದೇವತಾ ಅನುಗ್ರಹ ಆಗತ್ತೆ ಅಂತಕ್ಕಂಥದ್ದನ್ನು ಇವತ್ತು ನೋಡೋಣ. ಈಗ ನೋಡೋಣ ವಿಶೇಷವಾಗಿ ಇಲ್ಲಿ ವಿಶೇಷವಾಗಿ ಮಿತ್ರಾಯ ನಮಃ ಅಂತಕ್ಕಂಥ ಮಂತ್ರ. ಓಂ ಮಿತ್ರಾಯ ನಮಃ, ಯಾಕಂದರೆ ಅವನು ಮಿತ್ರನಾಗಿರ್ಬೇಕು ನಮಗೆ. ಅವನು ಮಿತ್ರನಾಗಿದ್ದರೆ ಸದಾ ಈ ದೇಹ ಹಾಗೆ ನಮಗೆ ದೇಹ ಮಿತ್ರರಾಗಿದ್ದರೆ ಆತ್ಮದ ಜೊತೆಯಲ್ಲಿ ನಾವು ಕೇಳಿದ್ದೆಲ್ಲ ಮಾಡ್ಬೋದು, ಕೇಳಿದ್ದೆಲ್ಲ ಜಯಿಸ್ಬೋದು, ನೋಡಿದ್ದೆಲ್ಲ ನಾವು ಪಡಿಬಹುದು. ಅವನ ದೇಹ ನಮಗೆ ಸಲಹಕರಣೆ ಇದ್ದಾಗೆ, ಮನಸ್ಸಿಗೆ ಸಲಕರಣೆ ಇದ್ದಾಗೆ ಅವನ ಜೊತೆಲಿ ಇಲ್ಲ ಅಂತಂದರೆ ನಾವೇನು ಪಡಿಲಿಕ್ಕೆ ಸಾಧ್ಯವೇ ಇಲ್ಲ, ಮತ್ತು ಅದ್ರ ಜೊತೆಗೆ ನಾವೇನು ಬಯಸ್ತೀವಿ ಅದನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ದೇಹಕ್ಕೆ ನಾವು ಕೊಡ್ತೀವಿ, ಈ ಸುಖ ಆನಂದ ನೆಮ್ಮದಿ ಆತ್ಮಕ್ಕಲ್ಲ ದೇಹಕ್ಕೆ. ಆ ದೇಹ ಚೆನ್ನಾಗಿದ್ದರೆ ಅದಕ್ಕೆ ವಾಪಸ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಮಿತ್ರನನ್ನು ಪ್ರಾರ್ಥನೆ ಮಾಡಬೇಕಂತೆ. ಓಂ ಮಿತ್ರಾಯ ನಮಃ ಅಂತಕ್ಕಂಥ ಮಂತ್ರವನ್ನು 21 ಬಾರಿ ಪ್ರಾರಂಭದಲ್ಲಿ ಹೇಳಿಕೊಂಡು ನಂತರದಲ್ಲಿ ನೀವು ಅದನ್ನು ಯಥಾಶಕ್ತಿ ಯಥಾವತ್ತಾಗಿ ನೀವು 108,008 ಈ ರೀತಿ ಪಠನೆ ಮಾಡ್ತಕ್ಕಂಥದ್ದು, ಜಪ ಮಾಡ್ತಕ್ಕಂಥದ್ದು. ಇದರ ಜೊತೆಗೆ ಮನೋಭಿಮಾನಿ ದೇವತೆನೂ ಬೇಕಲ್ವಾ, ಮನಸ್ಕಾರಕನಾಗಿ ನೀವು ಮನಸ್ಸು ಮಾಡಬೇಕು ಅಂತ ಮನಸ್ಸು ಬರಬೇಕಲ್ಲ ನಿಮಗೆ. ಶಿವ ಸರಿಯೇನೋ ನಿಮಗೆ ಮಿತ್ರನಾಗಿ ನಿಮ್ಮ ಬೆನ್ನಿಗೆ ಸಂಬಂಧಪಟ್ಟ ತೊಂದರೆಗಳನ್ನು ಬಾರದ ರೀತಿ ರಕ್ಷಣೆ ಮಾಡ್ತಾನೆ. ಈಗ ಬಂದುಬಿಟ್ಟಿದೆಯಲ್ಲ,
ಬಂದಿರೋದನ್ನು ತೆಗಿಬೇಕಲ್ವ, ಅದನ್ನು ನಾಶ ಮಾಡಬೇಕಲ್ವ. ಹಾಗಾಗಿ ಶಿವನ ಗಟ್ಟಿಗಿಟ್ಕೋಬೇಕಾಗತ್ತೆ ಅಲ್ವಾ. ಆ ಶಿವನ ಗಟ್ಟಿಗಿಟ್ಕೋಬೇಕಾದ್ರೆ ಯಾವ ಮಂತ್ರವನ್ನು ಹೇಳ್ತಕ್ಕಂಥದ್ದು, ಯಾವ ಮಂತ್ರದಿಂದ ನಾವು ಆ ಈಶ್ವರನ ಮಂತ್ರದಿಂದ ನಾವು ಈ ರೋಗನ ನಿವಾರಣೆ ಮಾಡ್ಕೋಬೇಕಾದ್ರೆ ಒಂದು ಮಂತ್ರ ವಿಶೇಷವಾಗಿದೆ, ಒಂದು ಭಲಾಯ ನಮಃ. ಓಂ ಭಲಾಯ ನಮಃ. ಯಾಕಂದರೆ ಬಲ ಇದ್ರೇ ನಮಗೆ ಎಲ್ಲವನ್ನು ಅಂತ, ಮಿತ್ರನ ಜೊತೆಗೆ ಬಲ ಇರಬೇಕಂತೆ. ಮಿತ್ರನ ಜೊತೆಗೆ ಬಲ ಇದ್ದರೆ ಮಾತ್ರ ಆಯಿತಾ ಅವನು ವಿಶೇಷವಾದ ಅನುಗ್ರಹ ಕೊಡ್ತಾನೆ ಅಂತಕ್ಕಂಥದ್ದು. ಹಾಗಾಗಿ ಮಿತ್ರನ ಜೊತೆಗೆ ಬಲ ಇದ್ದು ಹಿಂದೆ ಇರ್ತಕ್ಕಂಥ ದೋಷಗಳನ್ನು ನಿವಾರಣೆ ಮಾಡಿ ಮುಂದೆ ಬರ್ತಕ್ಕಂಥ ರೋಗ ನಿವಾರಣೆಗೋಸ್ಕರ ಈಶ್ವರ ಜೊತೆಲಿರ್ತಾನೆ ಅಂಥೇಳಿ. ಆ ಮನೋಭಿಮಾನಿ ಜೊತೆಗೆ ಜಗನ್ಮಾತೆ ಅನುಗ್ರಹ ಇರಬೇಕಲ್ವಾ. ಹಾಗಾಗಿ ಓಂ ಶೂಲಿನಿ ದುರ್ಗಾಯ ನಮಃ. ಓಂ ಶೂಲಿನಿ ದುರ್ಗಾಯ ನಮಃ. ಶೂಲ ಅಂದ್ರೆ ಏನು, ನಮಗೆ ಹಿಂದೆಗಡೆ ಹೇಳ್ತಾರಲ್ಲಪ್ಪ ಬೆನ್ನಕ್ಕೆ ಶೂಲ ಆಗ್ದಂಗೆ ಆಯ್ತಪ್ಪ ಅಂಥೇಳಿ ಅಲ್ವಾ. ಸೊ ಆ ಶೂಲದಿಂದ ನಾವು ನಿವಾರಣೆ ಆಗಬೇಕಾದ್ರೆ ತ್ರಿಶೂಲಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ಕೋಬೇಕಂತೆ. ಹಾಗಾಗಿ ಆ ಶೂಲಿನ ದುರ್ಗೆಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಬಹಳ ಸರಳವಾಗಿರ್ತಕ್ಕಂಥ ಶೂಲಿನ ದುರ್ಗೆಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದ್ರೆ, ಜಪ ಮಾಡಿದ್ರೆ ಯಥಾವತ್ತಾಗಿ ಜಗನ್ಮಾತೆ ಅನುಗ್ರಹದಿಂದ ಆ ನೋವಿದ್ಯಲ್ಲ ಅಬ್ಬಬ್ಬ ಸಹಿಸಕ್ಕಾಗದಿರ್ತಕ್ಕಂಥ ನೋವು ಅಂತ ಒದ್ದಾಡ್ತೀವಲ್ವ, ಆ ಒದ್ದಾಟದಿಂದ ಹೊರಗಡೆ ಬರ್ತೀವಿ ಅಂತಕ್ಕಂಥದ್ದು. ಹಾಗಾಗಿ ವಿಷ್ಣುವಿನ ಮಂತ್ರ, ಸೂರ್ಯನಾರಾಯಣ ಅಂತರ್ಗತನಾಗಿರ್ತಕ್ಕಂಥ ವಿಷ್ಣು ಮಂತ್ರ, ಈಶ್ವರನ ಮಂತ್ರ ಹಾಗೂ ದುರ್ಗೆ ಮಂತ್ರ, ಮೂಲತಃ ಈ ಮೂರು ಮಂತ್ರಗಳ ಒಂದು ಸಂಯೋಗ ಏನಿದೆ, ಈ ಮಂತ್ರವನ್ನು ಏಕಕಾಲದಲ್ಲಿ ಯಥಾಶಕ್ತಿ ನೀವು ಎಲ್ಲಿ ಬೇಕಾದ್ರೂ ಹೇಳ್ಕೋಬೋದು. ಅದು ಕಂಡೀಷನ್ ಏನಪ್ಪ ಅಂದರೆ, ನಿಮಗೆ ಈ ರೋಗಗಳು ಬಂದಿದೆ ಅಂತಂದರೆ ಪ್ರಾರ್ಥ ಕಾಲ ವಿಶೇಷ. ಪ್ರಾರ್ಥ ಕಾಲದಲ್ಲಿ ನೀವು ಎಷ್ಟು ನೀವು ಸ್ಮರಣೆ ಮಾಡ್ತೀರೋ, ಅದನ್ನು ಯಥಾವತ್ತಾಗಿ ಯಥಾಶಕ್ತಿಯಾಗಿ ಎಷ್ಟೆಷ್ಟು ನೀವು ಜಪವನ್ನು ಮಾಡ್ತೀರೋ ನಿಮಗೆ ಅಷ್ಟು ಬೇಗ ಅನುಗ್ರಹ ಸಿಗುತ್ತೆ ಅಂತಕ್ಕಂಥದ್ದು ಇವತ್ತಿನ ವಿಶೇಷವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಆಗಿತ್ತು. ಹೀಗೆ ನಿಮ್ಮಲ್ಲಿ ಇರ್ತಕ್ಕಂತಹ ರೋಗ ರುಜಿನಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಏನೇ ಇದ್ದರೂ ಅದನ್ನು ಹುಡುಕಿ 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 ತೆಗೆದು ಅದಕ್ಕೆ ಸಂಬಂಧಪಟ್ಟಕ್ಕಂಥ ದೇವತೆಗಳ ಉಪಾಸನೆಗಳನ್ನು ಮಂತ್ರಗಳನ್ನು ಅಥವಾ ಬಹಳ ಸರಳವಾಗಿ, ಯಾಕಂದರೆ ಕೆಲವರಿಗೆ ಬಹಳ ದೊಡ್ಡ ಮಂತ್ರ ಅಂದಾಗ ಸಾಕಪ್ಪ ಅಂತ ಆ ಕಡೆ ತಿರುಗಿ ಬಿಡ್ತೀರ. ಹಾಗಾಗಿ ಬಹಳ ಸರಳವಾಗಿರ್ತಕ್ಕಂಥ ಮಂತ್ರಗಳನ್ನು ಎಲ್ಲರಿಗೂ ಬಾಯಿಗೆ ಬರ್ತಕ್ಕಂತಹ ಮಂತ್ರಗಳನ್ನು ಹೀಗೆ ಮುಂದಿನ ದಿವಸಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಶ್ರೀಮನ್ನಾರಾಯಣ. ನಮ್ಮ ಜನರಲ್ ಹೆಲ್ತ್ ನಮ್ಮ ವೆಲ್ನೆಸ್ ಹಾಗೂ ನಮ್ಮ ಒಂದು ಸ್ಟ್ಯಾಮಿನಾ ಮೇಲೆ ನಿರ್ಭರಿತವಾಗಿರುತ್ತೆ. ಜನರಲ್ ಹೆಲ್ತ್ ಚೆನ್ನಾಗಿದ್ದಲ್ಲಿ ದೇಹಕ್ಕೆ ಅದು ಟಾನಿಕ್ ರೀತಿ ಕೆಲಸ ಮಾಡುತ್ತೆ. ಅದೇ ರೀತಿ ಇಂತಿಂಥ ಆಸನಗಳು ಇಂಥ ಎಲ್ಲಾ ದೇಹದ ಎಲ್ಲಾ ಅವಯವಗಳಿಗೂ ಹಾಗೂ ಸ್ನಾಯುಗಳಿಗೂ ಮೂಳೆಗಳಿಗೂ ಜಾಯಿಂಟ್ಸ್ಗಳಿಗೂ ಬಲವನ್ನ ತುಂಬುತ್ತೆ. ಬನ್ನಿ ಈ ದಿನ ಜನರಲ್ ಹೆಲ್ತ್ ಹಾಗೂ ವೆಲ್ನೆಸ್ಗಾಗಿ ನಮ್ಮ ಸ್ಟ್ಯಾಮಿನಾನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕಾಗಿ ಯಾವ ರೀತಿಯಾದಂತಹ ಒಂದು ಫ್ಲೆಕ್ಸಿಬಿಲಿಟಿ ನಮಗೆ ಇರಬೇಕು, ಇದಕ್ಕೆ ಪೂರಕವಾದಂತಹ ಆಸನಗಳು ಏನು ಅನ್ನೋದನ್ನ ತ್ರಿಪುರ ಯೋಗ ಸೆಂಟರ್ ವತಿಯಿಂದ ಈಗ ಹೃಷಿಕೇಶ್ ಅವರು ತಿಳಿಸ್ಕೊಡ್ಲಿದ್ದಾರೆ. ನಾವು ಕೂಡ ಮಾಡಿ ಅರಿಯೋಣ. ಇವತ್ತು ವಯಸ್ಸಾದವರಲ್ಲಿ ಕಾಡುವಂತಹ ಅನೇಕ ಸಮಸ್ಯೆಗಳಿಗೆ ಯಾವುದೆಲ್ಲ ಆಸನಗಳನ್ನು ಮಾಡಬಹುದು ಅಂತ ನೋಡೋಣ. ಮೊದಲಿಗೆ ತಾಡಾಸನ. ಕಾಲುಗಳನ್ನು ಸಾಧ್ಯವಾದಷ್ಟು ಜೋಡಿಸಿ, ನೇರ ನೋಡಿ, ಉಸಿರು ತೆಗೊಳ್ತಾ ನಿಮ್ಮ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ, ತಲೆ ಎತ್ತಿ ಅಂಗೈಗಳನ್ನು ಜೋಡಿಸಿ ಮೇಲೆ ನೋಡಿ, ಉಸಿರು ಬಿಡ್ತಾ ನಿಧಾನಕ್ಕೆ ಕೈಯನ್ನು ಕೆಳಗೆ ತನ್ನಿ. ಇದೇ ರೀತಿ ಪುನಃ ಮಾಡಿ, ಉಸಿರು ತೆಗೊಳ್ತಾ ನಿಧಾನಕ್ಕೆ ಎತ್ತಿ, ಉಸಿರು ಬಿಡ್ತಾ ಕೈಗಳನ್ನು ಕೆಳಗೆ ತನ್ನಿ. ಉಸಿರು ತೆಗೊಳ್ತಾ ನಿಧಾನಕ್ಕೆ ಕೈಯನ್ನು ಮೇಲಕ್ಕೆತ್ತಿ, ಕೈ ಜೋಡಿಸಿ ಮೇಲೆ ನೋಡಿ, ಉಸಿರು ಬಿಡ್ತಾ ನಿಧಾನಕ್ಕೆ ಕೈಗಳನ್ನು ಕೆಳಗೆ ತನ್ನಿ. ಇದೇ ರೀತಿ 5-7 ಸಲ ಮಾಡಬಹುದು. ಉಸಿರು ಬಿಡ್ತಾ ಕೈಗಳನ್ನು ಕೆಳಗೆ ತನ್ನಿ. ಇನ್ನು ಊರ್ಧ್ವ ತಾಡಾಸನವನ್ನು ಮಾಡೋಣ. ಉಸಿರು ತೆಗೊಳ್ತಾ ನಿಮ್ಮ ಕಾಲನ್ನು ಸಾಧಾರಣ 1 ಫೀಟ್ ಆಗುವಷ್ಟು ಅಗಲ ಮಾಡಿ ಹಿಡ್ಕೊಳ್ಳಿ. ಉಸಿರು ತೆಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ, ಬೆರಳುಗಳನ್ನು ಸೇರಿಸಿ ಅಂಗೈಯನ್ನು ಮೇಲಕ್ಕೆ ತಿರುಗಿಸಿ, ತಲೆಯನ್ನು ಆದಷ್ಟು ಹಿಂದಕ್ಕೆ ಬಗ್ಗಿಸಿ ಮೇಲೆ ನೋಡ್ತಾ 5 ದೀರ್ಘ ಉಸಿರಾಡಿ. ನಿಧಾನ 5 ಉಸಿರಾಡಿ. 5 ಉಸಿರಾದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ಕೈಗಳನ್ನು ಕೆಳಗೆ ತನ್ನಿ, ಕಾಲನ್ನು ಜೋಡಿಸಿ. ಇನ್ನು ಪಾರ್ಶ್ವ ತಾಡಾಸನ. ಕಾಲನ್ನು ಸ್ವಲ್ಪ ಅಗಲ ಮಾಡಿಟ್ಕೊಳ್ಳಿ.
ಉಸಿರು ತೆಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಬೆರಳುಗಳನ್ನು ಸೇರಿಸಿ ಮೇಲಕ್ಕೆ ತಿರುಗಿಸಿ. ಈಗ ಉಸಿರು ಬಿಡ್ತಾ ನಿಮ್ಮ ಬಲಬದಿಗೆ ಸೈಡಿಗೆ ಆದಷ್ಟು ಬಗ್ಗಿ, ಕೈ ಬೆರಳನ್ನು ನೋಡ್ತಾ ದೀರ್ಘ ಉಸಿರಾಡಿ 5 ಸಲ. 5 ಉಸಿರಾಟ ಕಷ್ಟ ಆದರೆ 3 ಸಲ ಉಸಿರಾಡಿ. ಇನ್ನು ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ. ಉಸಿರು ಬಿಡ್ತಾ ನಿಮ್ಮ ಎಡಬದಿಗೆ ಸಾಧ್ಯವಾದಷ್ಟು ಬಗ್ಗಿ, ಕೈ ಬೆರಳನ್ನು ನೋಡ್ತಾ ದೀರ್ಘ ಉಸಿರಾಡಿ. ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ. ಉಸಿರು ಬಿಡ್ತಾ ಕೈ ಕೆಳಗೆ ತಂದು ಕಾಲು ಜೋಡಿಸಿ. ಕಟಿ ಪರಿವರ್ತಾಸನ. ಕಾಲುಗಳನ್ನು 1 ಫೀಟ್ ಆಗುವಷ್ಟು ಅಗಲ ಇಟ್ಕೊಳ್ಳಿ. ಕೈಯನ್ನ ಸೊಂಟದ ಮೇಲಿಡಿ. ಉಸಿರು ಬಿಡ್ತಾ ನಿಮ್ಮ ಸೊಂಟ ಎದೆಯನ್ನ ಬಲಬದಿಗೆ ತಿರುಗಿಸಿ. ಕುತ್ತಿಗೆಯನ್ನು ಸಾಧ್ಯ ಆದಷ್ಟು ಹಿಂದಕ್ಕೆ ತಿರುಗಿಸಿ ದೀರ್ಘ ಉಸಿರಾಡಿ 5 ಸಲ. ಬೆನ್ನು ಆದಷ್ಟು ನೇರ ಇರಲಿ. ಎರಡೂ ಕಾಲಿಗೆ ಸಮಭಾರ ಬೀಳಬೇಕು. 5 ಉಸಿರಾದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮುಂದೆ ತಿರುಗಿ. ಉಸಿರು ಬಿಡ್ತಾ ಎಡಬದಿಗೆ ಹಿಂದಕ್ಕೆ ತಿರುಗಿ. ಹಿಂದೆ ನೋಡ್ತಾ ದೀರ್ಘ ಉಸಿರಾಡಿ 5 ಸಲ. 5 ಉಸಿರಾದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮುಂದೆ ತಿರುಗಿ. ಉಸಿರು ಬಿಡ್ತಾ ಕೈ ಕೆಳಗೆ ತಂದು ಕಾಲು ಜೋಡಿಸಿ. ತ್ರಿಕೋನಾಸನ. ಉಸಿರು ತೆಗೊಳ್ತಾ ನಿಮ್ಮ ಕಾಲನ್ನು ಸಾಧಾರಣ 1 ಮೀಟರ್ ಆಗುವಷ್ಟು ಅಗಲ ಮಾಡಿ ಕೈಗಳನ್ನು ಚಾಚಿ. ಉಸಿರು ಬಿಡ್ತಾ ಬಲಪಾದವನ್ನು ಬಲಬದಿಗೆ ತಿರುಗಿಸಿ ಸಾಧ್ಯ ಆದಷ್ಟು ಬಲಬದಿಗೆ ಬಗ್ಗಿ. ತಲೆಯನ್ನು ಮೇಲಕ್ಕೆತ್ತಿ ಎಡಕೈ ಬೆರಳ ತುದಿ ನೋಡ್ತಾ ದೀರ್ಘ ಉಸಿರಾಡಿ. ಕಾಲು ನೇರ ಇರಬೇಕು, ಮಂಡಿ ಬಗ್ಗಬಾರ್ದು. 5 ಸಲ ದೀರ್ಘ ಶ್ವಾಸ ಆದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲಕ್ಕೆ ಬಂದು ಪಾದವನ್ನು ಮುಂದೆ ತಿರುಗಿಸಿ. ಉಸಿರು ಬಿಡ್ತಾ ನಿಮ್ಮ ಎಡಪಾದವನ್ನು ಎಡಬದಿಗೆ ತಿರುಗಿಸಿ ಬಗ್ಗಿ ಎಡಬದಿಗೆ. ತಲೆ ಮೇಲಕ್ಕೆತ್ತಿ ಬಲಕೈ ಬೆರಳ ತುದಿ ನೋಡ್ತಾ ದೀರ್ಘ ಉಸಿರಾಡಿ 5 ಸಲ. ಐದು ಉಸಿರಾದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ. ಕಾಲು ಮುಂದೆ ತಿರುಗಿಸಿ. ಉಸಿರು ಬಿಡ್ತಾ ನಿಮ್ಮ ಬಲಕಾಲನ್ನ ಎಡಕಾಲಿಗೆ ಸೇರಿಸಿ ಕೈ ಬಿಡಿ. ವೀಕ್ಷಕರೇ, ಈಗ ನ್ಯೂಟ್ರಿಷನ್ ಕಾನ್ಸೆಪ್ಟ್ಸ್ ಕುರಿತಾಗಿ ಮಾಹಿತಿಯನ್ನ ತಿಳಿದುಕೊಳ್ಳುವಂತಹ ಸರದಿ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಹೈಟ್, ತನ್ನ ವೆಯ್ಟ್, ತನ್ನ ಜನರಲ್ ಹೆಲ್ತ್ ಕಂಡೀಷನ್, ತನ್ನ ಬೇಸ್ ಲೈನ್ ಮೆಟಬಾಲಿಸಂ ಹಾಗೂ ಇದರ ಜೊತೆಗೆ ತನ್ನ ವರ್ಕ್ ನೇಚರ್ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಂಡಾಗ ಅವರಿಗೆ ಯಾವ ವಿಧಾನವಾದಂತಹ ಕಸ್ಟಮೈಸ್ಡ್ ಆಗಿ ನಾವು ಡಯಟ್ ಚಾರ್ಟ್ ನ ಮಾಡ್ಕೊಡ್ಬಹುದು, ಅವರಿಗೆ ನ್ಯೂಟ್ರಿಷನ್ ಚಾರ್ಟ್ ನ ನೀಡಬಹುದು ಅನ್ನೋದನ್ನ ನಾವು ತಿಳ್ಕೊಳ್ತಾ ಬಂದಿದೀವಿ. ಪಿಡಿಯಾಟ್ರಿಕ್ ನ್ಯೂಟ್ರಿಷನ್, ಚಿಲ್ಡ್ರನ್ಸ್ ನ್ಯೂಟ್ರಿಷನ್ ಇವೆಲ್ಲವೂ ಆದ ಮೇಲೆ ಈಗ ನಾವು ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಕುರಿತಾಗಿ ಮಾಹಿತಿಯನ್ನ ಈ ದಿನದ ಸಂಚಿಕೆಯಲ್ಲಿ ನೀಡ್ತಾ ಇದೀವಿ. ಸ್ಪೋರ್ಟ್ಸ್ ಹಾಗೂ ಅಥ್ಲೀಟ್ಸ್, ಅಥ್ಲೀಟ್ಸ್ಗೆ ಬೇಕಾದಂತಹ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ಸ್ ಏನು, ಇದನ್ನು ಅವರು ಪೂರಕವಾಗಿ ಯಾವೆಲ್ಲ ಆಹಾರಗಳಿಂದ ಪಡೆಯಬಹುದು, ಹೈಟ್, ವೆಯ್ಟ್, ಜನರಲ್ ಬಾಡಿ ಕಂಡೀಷನ್, ಅವರ ಮೆಟಬಾಲಿಸಂ ಹಾಗೂ ವರ್ಕ್ ನೇಚರ್ನ ನೋಡಿಕೊಂಡೇ ಈ ಒಂದು ಚಾರ್ಟ್ನ ಕಸ್ಟಮೈಸ್ ಮಾಡಲಾಗುತ್ತೆ. ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಒಂದು ದೊಡ್ಡ ಕಾನ್ಸೆಪ್ಟ್ ಕೂಡ ಹೌದು. ಅಥ್ಲೀಟ್ಸ್ ನೀವಾಗಿದ್ದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಸರೌಂಡಿಂಗ್ಸಲ್ಲಿ ಯಾರಾದರೂ ಅಥ್ಲೀಟ್ಸ್ ಆಗಿದ್ದಲ್ಲಿ ಅವರಿಗೆ ಎಲ್ಲ ಒಂದು ನ್ಯೂಟ್ರಿಷನ್ ಸಾಕಷ್ಟು ಸಹಾಯ ಮಾಡಲಿದೆ. ಬನ್ನಿ, ಕ್ವಾ ನ್ಯೂಟ್ರಿಷನ್ ಕಡೆಯಿಂದ ಡಾಕ್ಟರ್ ಶಮನ್ ಹೆಗಡೆಯವರು ಇದಕ್ಕೆ ಪೂರಕವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡಲಿದ್ದಾರೆ. ನಾವು ಕೂಡ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ. ಸ್ಪೋರ್ಟ್ಸ್ ಅಂತ ಬಂದ ತಕ್ಷಣ ಎಲ್ರಿಗೂ ಇರೋದು ಪ್ರೋಟೀನ್ ಜಾಸ್ತಿ ತೊಗೋಬೇಕು, ಪ್ರೋಟೀನ್ ಒಂದು ಚೆನ್ನಾಗಿ ತೊಗೊಂಡ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಸಾಧ್ಯ ಇದೆ, ಈ ಥರದ್ದನ್ನು ನಾವು ಜಾಸ್ತಿ ಕೇಳಿರೋಂಥದ್ದು. ಆದರೆ ನಾವು ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಅಂತ ಹೇಳಿದಾಗ ಅದು ಕೇವಲ ಪ್ರೋಟೀನ್ಸ್ ಮಾತ್ರ ಅಲ್ಲ. ಈಗ ಯಾರೇ ಆದ್ರೂ ಕಾಂಪಿಟೇಟಿವ್ ಸ್ಪೋರ್ಟ್ಸಲ್ಲಿದ್ದಾಗ, ಅಂದರೆ ಕೇವಲ ಮಾಮೂಲಿ ಒಂದು ದಿನಕ್ಕೆ 1 ತಾಸು ಆಟ ಆಡೋದು ಅಂತಲ್ಲ, ಬಟ್ ಕಂಪ್ಲೀಟ್ಲಿ ಹೋಲ್ ಡೇ ಅದಕ್ಕೆಂತಲೇ ಟ್ರೈನಿಂಗಲ್ಲಿ ಇರೋಂಥದ್ದು ಅಥವಾ ತನ್ನ ಲೈಫನ್ನು ಓವರ್ ಆಲ್ ನಾನು
ಸ್ಪೋರ್ಟ್ಸಿಗಾಗಿ ಮಾಡ್ತಾ ಇರೋಂಥದ್ದು. ಸೊ ಇಂತಹ ಸಂದರ್ಭಗಳಲ್ಲಿ ಹೆಂಗೆ ಅಂತಂದರೆ, ಅಥವಾ ಜಾಸ್ತಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತಾದಾಗ, ನಮ್ಮದು ಏನು ತಿಂತೀವಿ ನಾವು ಬರೀ ಪ್ರೋಟೀನ್ ಮೇಲೆ ಅವಲಂಬಿತ ಆಗಿರೋಂಥದ್ದಲ್ಲ, ಬೇರೆ ತುಂಬ ಫ್ಯಾಕ್ಟರ್ಸ್ಗಳು ಇಂಪಾರ್ಟೆಂಟು. ಈಗ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಅಂತಂದರೆ ಓವರಾಲ್ ಒಂದು ಯಾವುದೇ ಆ ಸ್ಪೋರ್ಟ್ ಇರ್ಬೋದು, ಯಾವುದೇ ಕ್ರೀಡೆ ಇರ್ಬೋದು, ಅದನ್ನು ಆಟಾಡೋಕ್ಕೆ ಏನು ಬೇಕು ಅದಕ್ಕೆ ಅನುಗುಣವಾಗಿ ನಾವು ಮಾಡೋಂಥದ್ದು ಸ್ಪೋರ್ಟ್ಸ್ ನ್ಯೂಟ್ರಿಷನ್. ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಅಂತ ತಗೊಂಡಾಗ, ಕ್ರಿಕೆಟ್ ಆಡಬೇಕಾದ್ರೆ ಒಂದು ದೈಹಿಕ ಸ್ಥಿತಿ ಹೆಂಗಿರಬೇಕು ಅದಕ್ಕೆ ಅನುಗುಣವಾಗಿ ಆಹಾರನ ಕೊಡುವಂಥದ್ದು. ಅಂದರೆ ಈಗ ನೀವು ಫಾರ್ ಉದಾಹರಣೆ ಈಗ ಕ್ರಿಕೆಟ್ ಅಂತ ತಗೊಂಡ ಕಾರಣ, ನೀವು ಯಾವ ಥರ ಮ್ಯಾಚನ್ನು ಆಡ್ತಿದ್ದೀರಾ, ಟೆಸ್ಟ್ ಮ್ಯಾಚ್ ಆಡ್ತಿರೋದ, ಐ ಪಿ ಎಲ್ ಆಡ್ತಿರೋದ, ಅಥವಾ 50 overs ಇದೆ. ಸೊ ಈ ಥರದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಆಹಾರನ ಸ್ವೀಕರಿಸಬೇಕಾಗಿರುತ್ತೆ. ಕೇವಲ ಪ್ರೋಟೀನ್ ಮಾತ್ರ ಅಲ್ಲ, ನಮಗೆ ಹೆಚ್ಚಾಗಿ ಅಂತಂದರೆ ಓ ನನ್ನ ಮಗ ಆಟಾಡೋಕೆ ಹೋಗ್ತಾನೆ, ಅವ್ನು ಸಂಜೆ ಬಂದು ನಾನು ಪ್ರೋಟೀನ್ ಕೊಟ್ಟರೆ ಸಾಕಲ್ವಾ ಅಂತ ಕೇಳ್ತಾರೆ. ಬರೀ ಪ್ರೋಟೀನ್ ಮೇಲೆ ಒಬ್ಬ ಕ್ರೀಡಾಪಟುವಿನ ಪರ್ಫಾರ್ಮೆನ್ಸ್ ನಿಂತಿರಲ್ಲ, ಹಲವಾರು ವಿಷಯಗಳು ಹಲವಾರು ಅಂಶಗಳನ್ನು ನಾವು ಗಮನಿಸಬೇಕು. ಒಂದು ನಮ್ಮ ಬಾಡಿ ಸ್ಟ್ರಕ್ಚರ್, ಸೊ ಕ್ಯಾಲರೀಸ್ ಡಿಸೈಡ್ ಮಾಡಬೇಕು ನಾವು. ಸೊ ಕ್ಯಾಲರೀಸ್ ಹೆಂಗೆ ಡಿಸೈಡ್ ಮಾಡ್ತೀವಿ ಅಂತಂದರೆ, ಯಾವ ಸ್ಪೋರ್ಟ್ ಯಾವ ಪ್ರತಿಯೊಂದು ಸ್ಪೋರ್ಟಲ್ಲೂ ಒಂದು ಕ್ಯಾಟಗರೀಸ್ ಇರುತ್ತಲ್ಲ. ಈಗ ಕ್ರಿಕೆಟಲ್ಲಿ ಐ ಪಿ ಎಲ್, ಒನ್ ಡೇ ಅಥವಾ ಟೆಸ್ಟ್ ಅಂತ ಇರುತ್ತೆ. ಸೊ ಒಂದೊಂದಕ್ಕೂ ಒಂದೊಂದು ಥರ ನಿಮ್ಮ ಬಾಡಿ ಸ್ಟ್ರಕ್ಚರ್ ಇರಬೇಕು. ಅಂದರೆ ಈಗ ಐ ಪಿ ಎಲ್ ಅಂತಂದಾಗ ನಾವು ಹೇಳ್ತೀವಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಇರಬೇಕು, ಯಾಕೆಂತಂದರೆ ಫಾಸ್ಟ್ ಆಗಿರಬೇಕು ಅಂತ. ಅದೇ ಒನ್ ಡೇ ಮ್ಯಾಚ್ ಅಂತಂದರೆ ಸ್ವಲ್ಪ ಜಾಸ್ತಿ ಇರಬೇಕು, ಯಾಕೆಂತಂದರೆ ಇಡೀ ದಿವಸ ಸಸ್ಟೈನ್ ಆಗಬೇಕಲ್ಲ ಇದು ಫೀಲ್ಡಲ್ಲಿ, ಆ ದೃಷ್ಟಿಯಿಂದ ಜಾಸ್ತಿ ಫ್ಯಾಟ್ ಇರಬೇಕು ಅಂತ ಹೇಳ್ತೀವಿ. ಹೀಗೆ ಒಂದು ಪ್ರತಿಯೊಂದು ಸ್ಪೋರ್ಟಲ್ಲೂ, ಈಗ ಸ್ವಿಮ್ಮಿಂಗ್ ಅಂತ ತೊಗೊಂಡಾಗ ಕಮ್ಮಿ ಅಂದರೆ ಈಗ ಬರೀ 50 meters ಮಾಡೋದ, 400 meters ಮಾಡೋದ, ಅದ್ರ ಮೇಲೆ ನ್ಯೂಟ್ರಿಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ಈಗ 50 meters ಅಂತಾದಾಗ ಬಾಡಿ ತುಂಬ ಲೈಟ್ ಆಗಿರಬೇಕು, ತುಂಬ ಫಾಸ್ಟಾಗಿ ಹೋಗೋಕ್ಕೆ ಸಾಧ್ಯ ಆಗಬೇಕು. ಅದೇ 400 metersಲ್ಲಿ ಲೈಟು ಇರಬೇಕು, ಜೊತೆಗೆ ಆ 400 meters ಹೋಗೋಕ್ಕೆ ಎನರ್ಜಿನೂ ಇರಬೇಕಾಗಿರೋಂಥದ್ದು. ಸೊ ಇದನ್ನು ಅರ್ಥ ಮಾಡ್ಕೋಬೇಕು, ಬೇಸಿಕ್ಕಾಗಿ ಏನು ಇವೆಂಟ್ ಯಾವ ಸ್ಪೋರ್ಟ್ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ನಾವು ಡಿಸೈಡ್ ಮಾಡಬೇಕು. ಒಂದು ಬಾಡಿಗೆ ಕ್ಯಾಲರೀಸ್ ಎಷ್ಟು ಬೇಕು, ಪ್ರೋಟೀನ್ಸ್ ಎಷ್ಟು ಬೇಕು, ಫ್ಯಾಟ್ ಎಷ್ಟು ಬೇಕು. ಈವನ್ ಫ್ಯಾಟ್ ತುಂಬ ಇಂಪಾರ್ಟೆಂಟ್, ಯಾಕೆಂತಂದರೆ ಈಗ ನೀವು 3-4 hours ಟ್ರೈನಿಂಗ್ ಮಾಡಿದಾಗ ಜಾಯಿಂಟ್ ಎಲ್ಲ ಚೆನ್ನಾಗಿರಬೇಕು, ಯಾವುದೇ ಇಂಜುರೀಸ್ಗಳು ಆಗಬಾರ್ದು. ಸೊ ಈ ಫ್ಯಾಟ್ಗಳು ತುಂಬ ಇಂಪಾರ್ಟೆಂಟ್ ಕ್ಯಾಲರಿ ವೈಸ್, ಆ್ಯಸ್ ವೆಲ್ ಆ್ಯಸ್ ಈ ಜಾಯಿಂಟ್ಗಳನ್ನೆಲ್ಲ ಲೂಬ್ರಿಕೇಟ್ ಮಾಡೋಕ್ಕೆ. ಇವಾಗ ನಾವು ನಮ್ಮ ಡೋರ್ಗಳು ಸೌಂಡ್ ಬಂದರೆ ಎಣ್ಣೆ ಹಾಕೋದು, ಅಥವಾ ಗಾಡಿಗೆ ಗ್ರೀಸ್ ಹಾಕ್ತೀವಲ್ಲ ಜಾಯಿಂಟ್ ಸೌಂಡ್ ಬರದೇ ಇದ್ದಂಗೆ, ಸೇಮ್ ವೇ ನಮ್ಮ ಬಾಡಿಯಲ್ಲೂ ಜಾಯಿಂಟ್ಸ್ ಲೂಬ್ರಿಕೇಟ್ ಮಾಡೋಕ್ಕೆ ಈ ಥರ ಒಳ್ಳೆ ಫ್ಯಾಟ್ಗಳು, ಒಳ್ಳೆ ಜಿಡ್ಡಿನಾಂಶ ಇರೋಂಥ ಫ್ಯಾಟ್ಗಳನ್ನು ನಾವು ಕೊಡಬೇಕಾಗತ್ತೆ. ಇದರ ಜೊತೆಗೆ ಒಂದು ಎಥ್ಲೀಟ್ ಒಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತಾದಾಗ ಮೊದಲು ಅಂದರೆ ನಾವು ಪ್ರೀ ಟ್ರೈನಿಂಗ್ ಅಂತ ಹೇಳ್ತೀವಿ, ಅಥವಾ ಪ್ರೀ ವರ್ಕೌಟ್, ಯಾವುದೇ ಕೆಲಸ ಅಂದರೆ ಯಾವುದೇ ಒಂದು ಆಡುವ ಮೊದಲು ಏನು ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪರ್ಫಾರ್ಮೆನ್ಸ್. ಸಿ ಒಂದು ಕಡೆಯಲ್ಲಿ ಟ್ರೈನಿಂಗ್, ನಾವು ಯಾವಾಗಲೂ ಹೇಳ್ತೀವಿ ಒಂದು ಎಥ್ಲೀಟ್ ಸಕ್ಸಸ್ಫುಲ್ ಆಗಬೇಕು ಅಂತಾದರೆ ಅವ್ರ ಟ್ರೈನಿಂಗ್ ಅಂದರೆ ಕೋಚ್, ನ್ಯೂಟ್ರಿಷನ್ ಪ್ಲಸ್ ಮೆಂಟಲ್ ಕೋಚ್, ಫಿಸಿಯೋ, ಇವರೆಲ್ಲರೂ ಬೇಕು. ಒಂದು ಎಲ್ಲರೂ ಮಲ್ಟಿ ಡಿಸಿಪ್ಲಿನರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ನಮಗೆ ಒಂದು ಬೆಸ್ಟ್ ಔಟ್ಕಮ್ ಸಿಗೋಂಥದ್ದು. ಬರೀ ನಾನು ಒಳ್ಳೆ ಟ್ರೈನಿಂಗ್ ಮಾಡ್ತೀನಿ, ಫುಡ್ ಚೆನ್ನಾಗಿ ತಿನ್ನೋದೇ ಇಲ್ಲ ಅಂತಾದಾಗ ನಮಗೆ ರಿಸಲ್ಟ್ ಬರಲ್ಲ. ಇಲ್ಲ ನಾನು ಚೆನ್ನಾಗಿ ಫುಡ್ ಮಾಡ್ತೀನಿ, ಟ್ರೈನಿಂಗೇ ತೊಗೊಳಲ್ಲ ಅಂದರೆ ಆಗಲ್ಲ. ಸೊ ಒಂಥರ ಎಲ್ಲ ಡಿಸಿಪ್ಲಿನರೀಸನ್ನು ಒಟ್ಟಿಗೆ ಸೇರಿಸ್ಕೊಂಡಾಗ ನಮಗೆ ಒಳ್ಳೆ ರಿಸಲ್ಟ್ ಸಿಗೋಂಥದ್ದು. ಸೊ ಈ ಒಳ್ಳೆ ರಿಸಲ್ಟಲ್ಲಿ ನಾವು ಯಾವಾಗಲೂ ಹೇಳ್ತೀವಿ ಪ್ರೀ ವರ್ಕೌಟ್ ಅಂದರೆ ಪ್ರೀ ಟ್ರೈನಿಂಗ್, ಮೊದಲು ಏನು ತಿಂತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ತುಂಬ ಸಲ ಏನಾಗಿದೆ ಅಂತಂದರೆ ಈಗ ನೀರು ಕುಡಿಯೋದು ತುಂಬ ಕಮ್ಮಿ ಮಾಡಿರೋಂಥದ್ದು ಡ್ಯೂರಿಂಗ್ ವರ್ಕೌಟ್ ನಾವು ಯಾವಾಗಲೂ ಹೇಳ್ತೀವಿ. ಟ್ರೈನಿಂಗ್ ಮಾಡಬೇಕಾದ್ರೆ ನೀರು ಕುಡಿಯೋದೇ ಇರೋಂಥದ್ದು, ಅದು ತುಂಬ ತಪ್ಪಾಗಿರೋಂತಹ ಕ್ರಮಗಳು. ಅದನ್ನೆಲ್ಲ ಸರಿಪಡಿಸ್ಕೊಂಡಾಗ ನಾವು ಜಾಸ್ತಿ ಪರ್ಫಾರ್ಮ್ ಮಾಡೋಕ್ಕೆ ಸಾಧ್ಯ ಇದೆ. ಪ್ಲಸ್ ಪೋಸ್ಟ್ ವರ್ಕೌಟ್ ಅಂದರೆ ಎಲ್ಲ ವರ್ಕೌಟ್ ಟ್ರೈನಿಂಗ್ ಆದಮೇಲೆ ಏನು ಆಹಾರ ಸ್ವೀಕರಿಸ್ತೇವೆ ಅದ್ರ ಮೇಲೇನೂ ನಮ್ಮ ರಿಕವರಿ ಇರ್ಬೋದು ಅಥವಾ ನಮ್ಮ ಪರ್ಫಾರ್ಮೆನ್ಸು. ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಇದೆ ಅಂತಾದಾಗ ಅಥವಾ ಬ್ಯಾಕ್ ಟು ಬ್ಯಾಕ್ ಇವೆಂಟ್ಸ್ ಇದ್ದಾಗ, ಇವತ್ತು ಫುಲ್ 400 meters ಹೋದ್ಮೇಲೆ ಚೆನ್ನಾಗಿ ತಿಂದಿಲ್ಲ ಅಂದರೆ ನೆಕ್ಸ್ಟ್ ಡೇಗೆ ಬಾಡಿ ರೆಡಿ ಆಗಿರಲ್ಲ. ತುಂಬ ಜನ ಎಥ್ಲೀಟ್ಸ್ಗಳು ಹೇಳ್ತಾರೆ ನನಗೆ ಬೆಳಿಗ್ಗೆ ಏಳ್ಬೇಕಾದ್ರೆ ನನಗೆ ತುಂಬ ಮೈಕೈ ನೋವಿರುತ್ತೆ, ಎದ್ದೊಳಕ್ಕೆ ಆಗಲ್ಲ ನನಗೆ ಅಂತ ಹೇಳ್ತಾರೆ. ಸೊ ನಾವು ಯಾವಾಗಲೂ ಹೇಳ್ತೀವಿ ರಿಕವರಿ ಫುಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಂದರೆ ನಾವು ಏನು ಪೋಸ್ಟ್ ತಗೋತೀವಿ ವರ್ಕೌಟ್ ಅಥವಾ ಟ್ರೈನಿಂಗ್ ಅಥವಾ ಇವೆಂಟ್ ಆದಮೇಲೆ, ಪ್ಲಸ್ ಥ್ರೂ ಔಟ್ ದ ಡೇ ಬಾಡಿನ ಮ್ಯಾನೇಜ್ ಮಾಡೋಕ್ಕೆ ಮಾಡೋ ಥರದಲ್ಲಿ ಆಹಾರ ತಗೋಬೇಕು. ಸೊ ನೀರಿನ ಇಂಟೇಕ್, ಆಮೇಲೆ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್
ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಪ್ಲಸ್ ವೈಟಮಿನ್ಸ್. ಈಗ ಫಾರ್ ಎಕ್ಸಾಂಪಲ್, ತುಂಬ ಜನಕ್ಕೆ ಕ್ರ್ಯಾಂಪಿಂಗ್ ಸಮಸ್ಯೆಗಳಿರುತ್ತೆ. ಈ ಕ್ರ್ಯಾಂಪಿಂಗ್ ಒಂದಾಗೋದು ಜಾಸ್ತಿ ನೀರು ಕುಡಿಯೋದೇ ಇದ್ದಾಗ, ಇನ್ನೊಂದು ಸಾಲ್ಟ್ ಇಂಬ್ಯಾಲೆನ್ಸ್ ಆದಾಗ ಕ್ರ್ಯಾಂಪಿಂಗ್ ಆಗುತ್ತೆ. ಈಗ ಸೋಡಿಯಂ ಪೊಟ್ಯಾಷಿಯಂ ಕ್ಲೋರೈಡ್ ನೀವು ನೋಡಿರ್ಬೋದು, ತುಂಬ ಜನ ಅಥ್ಲೀಟ್ಸ್ಗಳೆಲ್ಲ ಈ ಥರ ಸೊಲ್ಯೂಷನ್ಸ್ಗಳನ್ನು, ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ಗಳನ್ನೆಲ್ಲ ಕುಡಿಯೋದು ಅಥವಾ ಸ್ಪೋರ್ಟ್ಸ್ ಡ್ರಿಂಕ್ಗಳನ್ನು ಕುಡಿಯೋದು. ಸೊ ಬೇಸಿಕಲಿ ಈ ಎಲೆಕ್ಟ್ರೋಲೈಟ್ಗಳನ್ನು, ಈ ಸೋಡಿಯಂ ಪೊಟ್ಯಾಷಿಯಂ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಅದು ಇರೋಂಥದ್ದು. ಸೊ ಅವುಗಳನ್ನೆಲ್ಲ ಕರೆಕ್ಟ್ ಟೈಮಿಂಗಲ್ಲಿ ತೊಗೊಂಡಾಗ, ಅಂದರೆ ಎಕ್ಸ್ಪರ್ಟ್ ಗೈಡೆನ್ಸಲ್ಲಿ ತೊಗೊಂಡಾಗ, ಈ ಕ್ರ್ಯಾಂಪಿಂಗ್ ಆಗದೇ ಇದ್ದಂಗೆ ನಾವು ತಡೆಗಟ್ಬೋದು. ತುಂಬ ಜನ ಅಂದ್ಕೊಂಡಿದ್ದಾರೆ ಕ್ರ್ಯಾಂಪಿಂಗ್ ಎಲ್ಲ ತುಂಬ ಪಾರ್ಟ್ ಆಫ್ ಇದು ಅಥ್ಲೀಟ್ ಲೈಫ್, ಅದು ಹಾಗೆ ಇದ್ದೇ ಇರುತ್ತೆ, ನೋವು ಇದ್ದೇ ಇರುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ, ನಾವು ಆ ಥರ ನೋವುಗಳು ಬರದೇ ಇದ್ದಂಗೆ ಆಹಾರದ ಮುಖಾಂತರ ಪ್ಲಸ್ ಈ ರೋಲಿಂಗ್ ಸ್ಟ್ರೆಚಿಂಗ್ ಈ ಥರದ್ದೆಲ್ಲ ಮಾಡುವ ಮುಖಾಂತರ ನೋವುಗಳು ಇಲ್ಲದೆ ಇದ್ದಂಗೆ ನಾವು ಕಾಪಾಡ್ಕೋಬೋದು. ಓವರಾಲ್ ನಾವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ತನಕ ಒಬ್ಬ ಅಥ್ಲೀಟ್ ಹೇಗೆ ತಿನ್ನಬೇಕು, ಆ ಕಸ್ಟಮೈಸ್ಡ್, ಯಾಕೆಂತಂದ್ರೆ ನಂಗೆ ಜನರಲ್ ಆಗಿ ಖಂಡಿತವಾಗ್ಲೂ ನಾವು ಅದನ್ನು ಹೇಳೋಕ್ಕಾಗಲ್ಲ. ಯಾವ ಸ್ಪೋರ್ಟ್ ಮೇಲೆ ಡಿಪೆಂಡು ಪ್ಲಸ್ ಸ್ಪೋರ್ಟಲ್ಲೂ ಸ್ಪೆಸಿಫಿಕೇಶನ್ಸ್ ಇರುತ್ತಲ್ಲ, ಆ ಸ್ಪೆಸಿಫಿಕೇಶನ್ ಮೇಲೆ ಡಿಸೈಡ್ ಮಾಡೋಂಥದ್ದು ಒಬ್ಬ ಅಥ್ಲೀಟ್ ಹೇಗೆ ಆಹಾರ ಸ್ವೀಕರಿಸಬೇಕು ಬೆಳಗ್ಗೆಯಿಂದ ರಾತ್ರಿವರೆಗೆ. ಸೊ ದ್ಯಾಟ್ ಒಂಥರ ನೆಕ್ಸ್ಟ್ ಡೇ ಬೆಳಗ್ಗೆಗೆ ಅಗೇನ್ ರೆಡಿ ಆಗಿರಬೇಕು ಯಾವಾಗಲೂ. ಆವಾಗ ಮಾತ್ರ ನಾವು ಹೇಳೋದು ಇಟ್ಸ್ ಅ ಕಂಪ್ಲೀಟ್ ಕಂಪ್ಲೀಟ್ ನ್ಯೂಟ್ರಿಷನ್ ಆಗ್ತಾ ಇದೆ, ನೆಕ್ಸ್ಟ್ ಡೇ ಚೆನ್ನಾಗಿ ಪರ್ಫಾರ್ಮ್ ಮಾಡಕ್ ಆಗ್ತಾ ಇದೆ ಅಂತ ಆದಾಗ ಮಾತ್ರ ಚೆನ್ನಾಗಿ ನಡೀತಾ ಇದೆ ಅಂತ ನಾವು ಹೇಳೋದು. ಇದ್ರ ಮಧ್ಯೆ ಏನಾದರೂ ಸಮಸ್ಯೆಗಳು ಆಗ್ತಿದ್ರೆ, ನೋವು ಬರ್ತಾ ಇರೋಂಥದ್ದು ಅಥವಾ ಸುಸ್ತಾಗೋದು, ಪುಷ್ ಮಾಡಕ್ ಆಗದೆ ಇರೋಂಥದ್ದು, ಈ ಥರದ್ದೆಲ್ಲ ಆಗ್ತಾ ಇರೋದೆ ಅಂತಂದ್ರೆ ನ್ಯೂಟ್ರಿಷನ್ ಅಂದ್ರೆ ಫುಡ್ ತಿನ್ನುವ ಕ್ರಮದಲ್ಲಿ ಏನೋ ವ್ಯತ್ಯಾಸ ಆಗಿದೆ, ಅವುಗಳನ್ನು ಸರಿ ಮಾಡ್ಕೋಬೇಕು ಅಂತ ಹೇಳೋದು ಗಮನಿಸಬೇಕಾಗಿರೋಂಥದ್ದು. ಓವರಾಲ್ ಒಬ್ಬ ಸ್ಪೋರ್ಟ್ಸ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಾದರೆ ನ್ಯೂಟ್ರಿಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನ್ಯೂಟ್ರಿಷನ್ ಕಾನ್ಸೆಪ್ಟ್ಸ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ವಿ. ಇನ್ನು ಆಯುರ್ವೇದ ಕಾನ್ಸೆಪ್ಟ್ಸಲ್ಲಿ ನಮ್ಮ ದಿನಚರಿ ಹೇಗಿರಬೇಕು, ಯಾವೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಯಾವ ರೀತಿಯಾದಂಥ ಪರಿಹಾರ ಮಾರ್ಗಗಳು ಆಯುರ್ವೇದದಲ್ಲಿ ಇದೆ, ಈ ಎಲ್ಲ ಮಾಹಿತಿಯನ್ನು ಈಗ ಡಾಕ್ಟರ್ ಸನ್ಮತಿ ಪೀರಾವ್ ಅವರು ತಿಳಿಸ್ಕೊಡಲಿದ್ದಾರೆ, ಬನ್ನಿ ಆಲಿಸೋಣ. ಇವಾಗ ನಾವು ನೋಡ್ಬೋದು ಋತುಮತಿ ಆದಾಗ, ಫಸ್ಟ್ ಟೈಮ್ ಮೆನಾರ್ಕ್ ಆದಾಗ ಕೆಲವು ಕಸ್ಟಮರಿ ಒಂದು ಟ್ರೆಡಿಷನ್ನ ಫಾಲೋ ಮಾಡ್ಕೊಳ್ತಾ ಅವ್ರನಲ್ಲಿ ಅವ್ರ ಪ್ರದೇಶದಲ್ಲಿ ಯಾವುದು ಹೆಚ್ಚಾಗೋದನ್ನು ಉಪಯೋಗಿಸ್ತಾರೋ ಅಥವಾ ಅವರಿಗೆ ಕಲ್ಚರಲ್ ಬ್ಯಾಕ್ಗ್ರೌಂಡ್ನಿಂದ ಅದನ್ನು ಫಾಲೋ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಟ್ರೆಡಿಷ್ನಲ್ ಆಗಿ ಒಂದು ರೀತಿದು ಪದಾರ್ಥಗಳನ್ನು ಉಪಯೋಗಿಸ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಕೊಬ್ಬರಿ ಮತ್ತು ಬೆಲ್ಲ ಕೊಡೋದು, ಅದರಲ್ಲೂ ಸ್ಪೆಷಲ್ಲಾಗಿ ಒಂದು ತಾಟಿ ಬೆಲ್ಲ, ಒಂದು ರೀತಿಯ ಬೆಲ್ಲ ಇದು. ಇದು ಹೆಣ್ಮಕ್ಳಲ್ಲಿ ಎಸ್ಪೆಷಲಿ ಅವ್ರದ್ದು ಪೀರಿಯಡ್ ತೊಂದರೆಗಳಿಗೆ ಇದು ಒಂದು ಔಷಧಿಗಳನ್ನು ನಾವು ತಯಾರಿಕೆ ಮಾಡುವಾಗ ಇಂಥ ಬೆಲ್ಲದಿಂದನೇ ತಯಾರಿಕೆ ಮಾಡ್ತೀವಿ. ಸೊ ಈ ಬೆಲ್ಲದ್ದು ಒಂದು ಉಪಯೋಗನ ಈ ಟೈಮಲ್ಲಿ ಅವರು ಅದನ್ನು ಕೊಡ್ತಾರೆ. ಅದಲ್ಲದೆ ಅವಾಗಲೇ ನಾನು ಹೇಳಿದೆ, ಈ ಅಂಟಿನ ಉಂಡೆದು ಹಿಂದಿನ ಸಂಚಿಕೆಯಲ್ಲಿ ನಾವು ಅದರದ್ದು ಬಗ್ಗೆ ಮಾತಾಡ್ತಿದ್ವಿ. ಅಂಟಿನ ಉಂಡೆಯ ಒಂದು ಉಂಡೆಗಳಾಗಿರ್ಬೋದು ಅಥವಾ ಅದ್ರ ಜಸ್ಟ್ ಡ್ರೈ ಪೌಡರ್ ಆಗಿರ್ಬೋದು, ಸೊ ಇದನ್ನು ಕೂಡ ಈ ಟೈಮಲ್ಲಿ ಕೊಡ್ತಕ್ಕಂಥದ್ದು ಎಲ್ಲರೂ ಮಾಡೋದು ಹೌದು, ಇದು ಸಹಜ ಇದು. ಸೊ ಅದ್ರ ಜೊತೆಗೆ ಕೆಲವು ಸ್ಪೆಷಲ್ ಆಗಿರೋ ಪ್ರಿಪ್ರೇಷನ್ಸ್ಗಳಿದೆ. ಫಾರ್ ಎಕ್ಸಾಂಪಲ್, ಕಷಾಯಗಳನ್ನು ಕೊಡೋದು. ಈ ಕಷಾಯದ್ದು ಮಹತ್ವ ಏನಿರುತ್ತೆ ಅಂದರೆ, ಒಂದು ಈ ಆರ್ತವ ಅಥವಾ ಮೆನ್ಸ್ಟ್ರಲ್ ಫ್ಲೋ ಏನಿದೆ ಅದರದ್ದು ಒಂದು ಶುದ್ಧಿ ಆಗೋಕ್ಕೆ, ಹಾಗೆ ಈ ಗರ್ಭಕೋಶ ಅದು ಒಂದು ಇವಾಗ ಬೆಳವಣಿಗೆ ಏನಾಗ್ತಿದೆಯೋ ಅದು ಪರಿಪೂರ್ಣತೆ ಹೊಂದಕ್ಕೆ ಅಂತ ಹೇಳಿ ಈ ಕಷಾಯಗಳನ್ನು ನಾವು ಹೇಳ್ತೀವಿ. ಹಾಗೆ ಇದರದ್ದು ತುಂಬ ಬಡಿಕೆ ನಾವು ನೋಡ್ತೀವಿ. ಸೊ ಅದರಲ್ಲಿ ಕೆಲವು ಒಂದು ಉಪಯೋಗಿಸೋದಾಗಿರ್ಬೋದು ಶುಂಠಿ ಮತ್ತು ಬೆಲ್ಲದ್ದು ಉಂಡೆಗಳಾಗಿರ್ಬೋದು, ಅಥವಾ ಇದನ್ನು ಕೂಡ ಕಷಾಯ ರೂಪದಲ್ಲಿ ಕೊಡ್ತಾರೆ. ಸೊ ಅದಲ್ಲದೆ ಅರಿಶಿನ, ಜೀರಿಗೆ, ಜೇನುತುಪ್ಪ, ಸೊ ಇದರದ್ದು ಕೂಡ ಇದನ್ನು ಕೂಡ ಇದೇ ರೀತಿಯಲ್ಲಿ ಉಪಯೋಗಿಸೋದಾಗಿರ್ಬೋದು. ಮೊದಲನೆಯ ಒಂದು 15 ದಿನ ಆಗಿರ್ಬೋದು ಅಥವಾ ಮೊದಲು 3 ದಿನ ಆಗಿರ್ಬೋದು ಅಥವಾ 5 ದಿನದ್ದಾಗಿರ್ಬೋದು ಇದನ್ನು ಉಪಯೋಗಿಸ್ತಾರೆ. ಸೊ ನಮಗೆ ಗೊತ್ತಿರೋ ಥರ ಈ ಅರಿಶಿನ ಅನ್ನೋದು ಏನಿದೆ ಆ್ಯಂಟಿಸೆಪ್ಟಿಕ್, ಇದು ಆ್ಯಂಟಿ ಅಂದರೆ ಇವಾಗ ಯಾವುದೇ ತಿರದು ಕ್ರಿಮಿಗಳಿದ್ರು ಕೂಡ ಅದನ್ನು ಒಂದು ರೀತಿಯಲ್ಲಿ ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಅರಿಶಿನದಲ್ಲಿದೆ. ಸೊ ಮೈಕ್ರೋ ಆರ್ಗ್ಯಾನಿಸಮ್ ಗ್ರೋತ್ಗಳು ಹೆಚ್ಚಾಗಿ ಸೋಂಕು ಹರಡಬಾರ್ದು, ಸೋಂಕು ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇದನ್ನು ಕೊಡ್ತೀವಿ. ಅದಲ್ಲದೆ ಶುಂಠಿ, ಇವಾಗ ಶುಂಠಿ ಉಂಡೆ ನಾವು ಬಾಣಂತದಲ್ಲೂ ಕೊಡ್ತಾರೆ, ಹಾಗೆ ಈ ಒಂದು ಸಮಯದಲ್ಲೂ ಕೊಡ್ತಾರೆ. ಇದನ್ನು ಯಾಕೆ ಕೊಡೋದು ಅಂದರೆ ಅಗ್ನಿಯನ್ನು, ದೇಹದ ಒಂದು ಮೆಟಬಾಲಿಸಮ್ ಅಂತ ನಾವೇನು ಹೇಳ್ತೀವಿ, ಜೀರ್ಣದ ಶಕ್ತಿನ ಕರೆಕ್ಟಾಗಿ ಇಡ್ಸೋಕ್ಕೆ ಈ ಶುಂಠಿ ತುಂಬಾ ಇಂಪಾರ್ಟೆಂಟು. ಶುಂಠಿ ಬರೀ ಹೆಣ್ಮಕ್ಳಿಗೆ, ದೊಡ್ಡವರಾಗ್ತಿರೋ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ,
ಎಲ್ರಿಗೂ ಕೂಡ ಇದು ತುಂಬಾನೇ ಒಳ್ಳೆಯದು. ಇದರಿಂದ ಕೆಲವು ಸಲ ನಾವು ಲಾಸ್ಟ್ ಟೈಮು ಮಾತಾಡ್ತಿದ್ವಿ ಇಲ್ಲ ಹಿಂದಿನ ಸಂಚಿಕೆಯಲ್ಲಿ ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಕೆಲವರಿಗೆ ಹೊಟ್ಟೆ ಉಬ್ರ ಆಗಿರ್ಬೋದು, ಬ್ಲೋಟಿಂಗ್ ಬರೋದಾಗಿರ್ಬೋದು, ಅಥವಾ ಎಸಿಡಿಟಿ ಥರ ಅನಿಸ್ಬೋದು, ಅಥವಾ ಜೀರ್ಣ ಶಕ್ತಿ ಅಷ್ಟು ಕರೆಕ್ಟಾಗಿ ಇಲ್ಲದೆ ಇರ್ಬೋದು. ಸೊ ಇದೆಲ್ಲದಕ್ಕೂ ಒಂದು ಮದ್ದು ಅಂದರೆ ಶುಂಠಿ. ಸೊ ಈ ಶುಂಠಿನ ತುರಿದುಕೊಂಡು ಅದನ್ನು ಕಷಾಯ ರೂಪದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಲವಣ ಅಥವಾ ಉಪ್ಪನ್ನು ಬೆರೆಸ್ಕೊಂಡು ತಗೊಳ್ಳೋದಾಗಿರ್ಬೋದು, ಅಥವಾ ಶುಂಠಿ ಮತ್ತು ಬೆಲ್ಲನ ಎರಡು ಸಮ ಪ್ರಮಾಣದಲ್ಲಿ ಅದನ್ನು ಉಂಡೆ ಥರ ಮಾಡಿಕೊಂಡು ಉಪಯೋಗಿಸೋದಾಗಿರ್ಬೋದು. ಸೊ ಇದನ್ನು ಯಾವಾಗ ಹೆಣ್ಮಕ್ಳು ತಗೊಳ್ತಾ ಇದ್ದಾರೋ ಮೊದಲನೇದಾಗಿ ಅವ್ರ ಅಗ್ನಿಶಕ್ತಿ ಹೆಚ್ಚಾಗುತ್ತೆ. ಸೊ ಈ ಅಗ್ನಿ ಅನ್ನೋದು ಯಾಕೆ ಈ ಟೈಮಲ್ಲಿ ಇಂಪಾರ್ಟೆಂಟ್ ಅನ್ನೋದನ್ನ ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಇವಾಗ ಮಕ್ಕಳು ಯಾವಾಗ ಬೆಳೀತಾ ಇರ್ತಾರೋ ಅವ್ರನ್ನಲ್ಲಿ ಅವ್ರ ಮೆಟಬಾಲಿಸಮ್ ಏನಿದೆ ಅದು ತುಂಬಾನೇ ಇಂಪಾರ್ಟೆಂಟು. ಆಹಾರ ತಗೊಳ್ತಾ ಇರೋದನ್ನ ಅವರು ಪೂರ್ತಿ ಜೀರ್ಣಿಸ್ಕೊಳ್ಬೇಕು. ಅದು ಒಂದು ರೀತಿಯಲ್ಲಿ ಅಜೀರ್ಣವಾಗಿ ಅದು ಬೇರೆ ತರ ಕಾಯಿಲೆಗಳನ್ನು ಉಂಟು ಮಾಡಬಾರ್ದು. ಸೊ ಈ ಒಂದು ಸಮಯ ಏನಿರುತ್ತೆ ಹೆಣ್ಮಕ್ಳಲ್ಲಿ ಎಸ್ಪೆಷಲಿ, ಸೊ ಪೀರಿಯಡ್ಸ್ ಅನ್ನೋದು ಕರೆಕ್ಟ್ ಆಗಿ ಆಗ ಒಂದು ಟೈಮ್, ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಅದಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಟ್ಕೊಂಡು ಈ ಒಂದು ಶುಂಠಿ ಉಂಡೆ ಆಗಿರ್ಬೋದು ಅಥವಾ ಶುಂಠಿಯಿಂದ ಮಾಡ್ತಕ್ಕಂಥ ಲೇಹಗಳಾಗಿರ್ಬೋದು ಅದನ್ನೆಲ್ಲ ಈ ಟೈಮಲ್ಲಿ ಕೊಡೋದಾಗಿರುತ್ತೆ. ಹಾಗೆಯೇ ಕೆಲವೊಂದಿಷ್ಟು ಮಾತು ಇದೆ, ಕೆಲವೊಂದು ಆಹಾರವನ್ನು ಕೊಟ್ಟಾಗ ಬಾಡಿ ತುಂಬ ಹೀಟ್ ಆಗುತ್ತೆ, ಅದರಿಂದ ರಕ್ತಸ್ರಾವ ಜಾಸ್ತಿ ಆಗೋದು, ಇದನ್ನು ಕೊಡಬಾರ್ದು ಅನ್ನುತ್ತೆ. ಉದಾಹರಣೆಗೆ ಎಳ್ಳು ಇರಬಹುದು ಅಥವಾ ಶುಂಠಿ ಹೀಟ್ ಅನ್ನುವಂತಹ ಒಂದು ಮಾತು ಕೂಡ ಇದೆ, ಹಾಗಾಗಿ ಅದು ಸೂಕ್ತನ ಕೊಡುವುದು. ಇವಾಗ ಎಲ್ಲರಿಗೂ ಶುಂಠಿ ಸೂಟ್ ಆಗುತ್ತೆ ಆಗಲ್ಲ ಅನ್ನೋದು ಒಂದು ನಾವು ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಶುಂಠಿ ನಾವು ಯಾವಾಗ ಆಹಾರದಲ್ಲಿ ಉಪಯೋಗಿಸ್ತಾ ಇದೀವೋ ನಮ್ಗೆ ಅದು ತೊಂದರೆ ಹೆಚ್ಚಾಗಿ ಕಾಣಿಸ್ಕೊಳ್ಳಲ್ಲ, ಆದರೆ ಒಬ್ಬರಿಗೆ ಅದನ್ನೇ ತುಂಬ ಹೆಚ್ಚಾಗಿ ಯಾವಾಗ ಉಪಯೋಗಿಸೋಕ್ಕೆ ಶುರು ಮಾಡ್ತೀವೋ ಅದರಿಂದ ಕೆಲವರಿಗೆ ತೊಂದರೆ ಆಗುತ್ತೆ. ಅದನ್ನು ನೋಡ್ಕೊಂಡು ಡಿಸೈಡ್ ಮಾಡಿ ತಗೊಳ್ಬೇಕು. ಹಾಗೆ ಶುಂಠಿ ಜೊತೆ ನಾವು ಬೇರೆದನ್ನು ಬೆರೆಸ್ಕೊಳ್ತೀವಿ. ಇವಾಗ ಕೆಲವರು ಈ ಗುಲ್ಕಂದ್ ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು, ಅಥವಾ ಸಕ್ಕರೆ ಪುಡಿ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ತುಪ್ಪದಲ್ಲೂ ಇದನ್ನು ಮಿಕ್ಸ್ ಮಾಡಿಕೊಡ್ತಾರೆ. ಸೊ ಈ ಒಂದು ಕಾರಣದಿಂದ ಅದರಿಂದ ಏನಾದರೂ ಅಡ್ಡ ಪರಿಣಾಮ ಆದರೂ ಕೂಡ ಅದು ದೇಹಕ್ಕೆ ತೊಂದರೆ ಕೊಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾರೆ. ಸೊ ಅದಲ್ಲದೆ ಆ ಪ್ರಕೃತಿಗೆ ಅವರ ಒಂದು ಪ್ರಕೃತಿಯ ಪ್ರಕಾರ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅದನ್ನು ಕೊಡಬೇಕಾಗತ್ತೆ. ಸೊ ಈ ಒಂದು ಇವೆಲ್ಲ ಕೂಡ ಪ್ರಾಕ್ಟೀಸಸ್ ಏನಿರುತ್ತೆ ಅವ್ರಿಗೆ ದೇಹಕ್ಕೆ ಅನುಕೂಲವಾಗಿರಬೇಕು, ಅವ್ರಿಗೆ ಅದರಿಂದ ಏನಾದರೂ ತೊಂದರೆಗಳು ಬರ್ತಿದ್ರೆ ಅದನ್ನು ವೈದ್ಯರನ್ನ ಸಂಪರ್ಕಿಸ್ಬೇಕು. ಆ ರೀತಿಯಲ್ಲಿ ಯಾವಾಗ ಫಾಲೋ ಮಾಡ್ತಾ ಇದ್ರು ತೊಂದರೆಗಳಾಗಲ್ಲ. ಇವಾಗ ಬರೇ ಈ ಶುಂಠಿ ಉಂಡೆ ಅಂತ ನಾವು ಹೇಳ್ತೀವಲ್ಲ, ಸೊ ಇದರದ್ದು ಪ್ರಮಾಣ ತುಂಬ ಹೆಚ್ಚಾಗಿರಲ್ಲ. ಓಕೆ, ಸೊ ಕಡಿಮೆ ಅಂಶದಲ್ಲೇ ಇರುತ್ತೆ, ಎರಡೂ ಒಂದು ಕಾಲು ಚಮಚ ಅಲ್ಲಿ ಒಂದು ಚಿಕ್ಕ ಉಂಡೆ ಅಷ್ಟು ಅಷ್ಟೇ ಪ್ರಮಾಣ ಇರುತ್ತೆ. ಸೊ ಇದರಿಂದ ಅಷ್ಟು ಅಡ್ಡ ಪರಿಣಾಮ ಯಾವುದು ಬೀಳಲ್ಲ. ಸೊ ಅದು ಬಂದ ರೀತಿಲಿ ಅದು ಓಕೆ. ಇನ್ನೊಂದು ಇವಾಗ ಜೀರಿಗೆ ಅಂತ ಹೇಳಿದೆ, ಜೀರಿಗೆ ಅರ್ಶಿನ ಇದನ್ನು ಒಂದು ಸ್ವಲ್ಪ ಮಟ್ಟಿಗೆ ಉಪಯೋಗಿಸ್ಕೊಂಡು ಇದನ್ನು ಕೊಡೋದ್ರಿಂದ ಈ ಒಂದು ಬ್ಲೋಟಿಂಗ್ ಸಮಸ್ಯೆ ಆಗಿರ್ಬೋದು ಅಥವಾ ಪೀರಿಯಡ್ ಟೈಮಲ್ಲಿ ಬರ್ತಕ್ಕಂಥ ಪೇನ್ ಆಗಿರ್ಬೋದು. ಸೊ ಈ ಒಂದು ಮೆನ್ಸ್ಟ್ರುವಲ್ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ, ಯಾವಾಗ ಗರ್ಭಕೋಶ ಒಂದು ಸ್ವಲ್ಪ ಯೂಟ್ರಸ್ ಯಾವಾಗ ಕಾಂಟ್ರಾಕ್ಷನ್ಸ್ ಶುರು ಆಗುತ್ತೋ ಅವಾಗ ಹೆಣ್ಮಕ್ಳಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಈ ಪೇನ್ಸ್ಗಳು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ತುಪ್ಪನ ಅದ್ರ ಜೊತೆಗೆ ಬೆರೆಸ್ಕೊಂಡು ಯಾವಾಗ ತಗೊಳ್ತಾರ ಈ ಕಾಂಟ್ರಾಕ್ಷನ್ಸ್ ಕೂಡ ಕಮ್ಮಿ ಆಗುತ್ತೆ. ಇದು ಬರೀ ಸಾಧಾರಣವಾಗಿ ನಾವು ಇವಾಗ ಸ್ಪೈಸಸ್ ಮೂಲಕ ನಾವು ಆಹಾರದಲ್ಲಿ ಏನು ಉಪಯೋಗಿಸ್ಕೋಬೋದು ಅನ್ನೋದನ್ನು. ಕೆಲವರು ಈ ನೀವು ಅಗಸೆ ಬೀಜದ್ದಾಗಿರ್ಬೋದು ಅಥವಾ ಅಳವಿ ಬೀಜದ್ದಾಗಿರ್ಬೋದು ಇದರದ್ದು ಕಷಾಯ ಅಥವಾ ಇದರದ್ದು ಉಂಡೆಗಳು ಕೂಡ ಮಾಡಿಕೊಡ್ತಾರೆ. ಇದರದ್ದು ಒಂದು ರೀತಿಯಲ್ಲಿ ದೇಹದ ಮೇಲೆ ಎಸ್ಪೆಷಲಿ ಬೆಳೀತಾ ಇರೋ ಮಕ್ಕಳ ಮೇಲೆ ಇದರದ್ದು ಇನ್ಫ್ಲುಯೆನ್ಸ್, ಐ ಮೀನ್ ಇದರದ್ದು ಒಂದು ಗುಡ್ ಎಫೆಕ್ಟ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅವರ ಮೂಳೆಗಳ ಶಕ್ತಿಗೆ, ಮಾಂಸಖಂಡಗಳ ಶಕ್ತಿಗೆ ಇವೆಲ್ಲ ತುಂಬಾ ಒಳ್ಳೆಯದು. ಎಲ್ಲ ಥರದ ಕಾಳುಗಳು ಕೂಡ ಅಷ್ಟೇ, ಅದೇ ರೀತಿ ಪಲ್ಸಸ್ ಅಂತ ನಾವು ಏನು ಹೇಳ್ತೀವೋ, ಸೊ ಅವು ಕೂಡ ದೇಹಕ್ಕೆ ಅದೇ ರೀತಿಯಾಗಿ ಕೆಲಸ ಮಾಡುತ್ತೆ. ಸೊ ಕೆಲವು ಸ್ಪೆಸಿಫಿಕ್ ಆಗಿ ಬರ್ತಕ್ಕಂಥದ್ದು ಇದರಲ್ಲಿ ಯಾವುದು ಅಂದರೆ ಇವಾಗ ನಾನು ಹೇಳಿದ ಥರ ಈ ಅಳವಿ ಬೀಜ. ಓಕೆ, ಅಳವಿ ಬೀಜ ಬಂದು ಮತ್ತು ಅಗಸೆ ಬೀಜ ಬಂದು, ಇವಾಗ ಇದು ಕೂಡ ಎಲ್ರಿಗೂ ಇದು ಒಂದು ರೀತಿಯಲ್ಲಿ, ಕೆಲವರು ಇದನ್ನು ತಗೊಂಡ್ರೆ ನನಗೆ ಅಷ್ಟು ಸೇರಲ್ಲ ಅಥವಾ ಹೊಟ್ಟೆನಲ್ಲಿ ಇಂಡೈಜೆಷನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ಉಪಯೋಗಿಸುವಾಗ ನಾವು ಅದ್ರ ಜೊತೆಗೆ ಏನು ಉಪಯೋಗಿಸ್ಕೋಬೇಕು ಅನ್ನೋದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಉಪಯೋಗಿಸಿದಾಗ ನಮಗೆ ಅದರದ್ದು ಬೆನಿಫಿಟ್ ಕೂಡ ಸಿಗುತ್ತೆ. ಸ್ಟ್ರೆಸ್ಗೆ ಒಳಗಾದಾಗ, ಸಾಕಷ್ಟು ನೋವು ದುಃಖವನ್ನು ಅನುಭವಿಸಿದಾಗ ನಮ್ಮ ವೆಂಟ್ ಔಟ್ ಫ್ಯಾಕಲ್ಟಿ ಅಂದರೆ ಅದು ನಮ್ಮ ಸಾರೋ ಅಥವಾ ಗ್ರೀಫ್ಗೆ ಪೂರಕವಾದಂಥ ಅಳು.
ಅಳು ಸಹಜ, ಇದು ನಮ್ಮ ಒಂದು ಬೇಸಿಕ್ ಹ್ಯೂಮನ್ ರೆಸ್ಪಾನ್ಸ್. ಆದರೆ ಈ ಅಳು ದೇಹಕ್ಕೆ ಎಷ್ಟು ಉತ್ತಮ ಹಾಗೂ ಎಷ್ಟು ಮಾರಕ ನಮ್ಮ ಒಂದು ಮೆಂಟಲ್ ವೆಲ್ನೆಸ್ಗೆ, ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಸಮಯ. ಈಗ ಡಾಕ್ಟರ್ ಸೌಜನ್ಯ ವಶಿಷ್ಠ ಅವರು ತಿಳಿಸ್ಕೊಡ್ಲಿದ್ದಾರೆ, ಸಾತ್ವಿಕವಾದಂತಹ ಒಂದು ಲಿಮಿಟೆಡ್ ಗ್ರೀಫ್ ಹಾಗೂ ಸಾರೋ ಪೀರಿಯಡ್ನ ನಾವು ಫೇಸ್ ಮಾಡಬೇಕು ಅಂದರೆ ಅಳೋದು ಎಷ್ಟು ಮುಖ್ಯ, ನಮ್ಮ ಫೀಲಿಂಗ್ಸ್ನ ವೆಂಟ್ ಔಟ್ ಮಾಡಬೇಕು ಅಂದರೆ ಯಾವ ಮಟ್ಟದಲ್ಲಿ ನಾವು ಅಳಬೇಕು, ಇದು ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸ್ಕೊಡ್ಲಿದ್ದಾರೆ. ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಅಳೋದ್ರಿಂದ ನಮ್ಮ ಜೀವನದಲ್ಲಿ ಏನೇನೆಲ್ಲ ಬೆನಿಫಿಟ್ ಇದೆ ಅಂತ. ಇದೇನಿದು ಯಾವಾಗಲೂ ಖುಷಿಯಾಗಿರಿ ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಇದ್ದವರು ಇವತ್ತು ಅಳೋದು ನಮ್ಮ ಜೀವಕ್ಕೆ ಒಳ್ಳೇದಂತ ಹೇಳ್ತಿದ್ದಾರೆ ಅಂತ. ಹೌದು ನೋಡಿ, ಒಂದು ಮಗು ಭೂಮಿಗೆ ಬಂದ ತಕ್ಷಣ ಮಾಡೋ ಟ್ರಸ್ಟ್ ಏನಪ್ಪ ಅಂತ ಹೇಳಿದ್ರೆ ಅಳು. ಅಳುವಿಂದನೇ ಆ ಮಗುವಿನ ಜನ್ಮ ಶುರುವಾಗುತ್ತೆ. ಆದರೆ ಯಾಕೆ ನಾವು ಸಮಾಜ ನಮ್ಮನ್ನು ಜಡ್ಜ್ ಮಾಡುತ್ತೆ? ನಾವು ಯಾವಾಗಲಾದರೂ ದುಃಖ ಆದಾಗ ಅತ್ತರೆ ಅಥವಾ ಅದರಲ್ಲೂ ಗಂಡು ಮಕ್ಕಳು ಅತ್ತರೆ ಯಾಕೆ ಜಡ್ಜ್ ಮಾಡುತ್ತೆ? ಗಂಡು ಮಕ್ಕಳಿಗೂ ಕೂಡ ಅದು ಎಮೋಷನ್ಸ್ ಅಲ್ವಾ? ನಾವು ಯಾವಾಗ ಪ್ರತಿ ಸತಿ ಅತ್ತಾಗ ನಮಗೆ ಆಕ್ಸಿಟೋಸಿನ್ ಎಂಡೋರ್ಫಿನ್ಸ್ ರಿಲೀಸ್ ಆಗುತ್ತೆ. ಎಷ್ಟೋ ಸತಿ ನಮಗೆ ಬೇಕಾದವ್ರು ಯಾರು ಸಾವನ್ನಪ್ಪಿದಾಗ ಕೂಡ ನಾವು ಅತ್ತಾಗ ಎಷ್ಟೋ ನಮಗೆ ಒಂಥರ ಹಗುರ ಅಂತ ಅನ್ಸುತ್ತೆ, ಅಥವಾ ಏನೋ ಒಂದು ದುಃಖ ಆಗಿರುತ್ತೆ. ನಾವು ಯಾವಾಗ ಅಳ್ತೀವೋ ಆಗಲೂ ಕೂಡ ನಮ್ಗೆ ಯಾರು ಸಮಾಧಾನ ಮಾಡೋದು ಬೇಡ, ನಮಗೆ ನಾವೇ ಸಮಾಧಾನ ಮಾಡ್ಕೋತೀವಿ. ಆದರೆ ಎಷ್ಟೋ ಸತಿ ಅಳು ಬಂದಾಗ ನಾವು ತಡೆಗಟ್ತೀವಿ, ಯಾಕಪ್ಪ ಅಂತ ಹೇಳಿದ್ರೆ ಅದನ್ನು ವೀಕ್ನೆಸ್ ಅಂತ ಅಂದ್ಕೋತೀವಿ. ಆದರೆ ನಿಜ ಅಂತ ಏನಂತ ಹೇಳಿದ್ರೆ ಅತ್ತಾಗ ನಮಗೆ ಎಷ್ಟೋ ಸತಿ ನೆಮ್ಮದಿ ಸಿಗುತ್ತೆ. ನೋಡಿ, ಅಳುವಲ್ಲಿ ಮೂರು ಥರ ಇದೆ. ಒಂದು ಕಂಟಿನ್ಯೂಸ್ ಟಿಯರ್ಸ್ ಅಂತ ಹೇಳ್ತಾರೆ, ಇನ್ನೊಂದು ರಿಫ್ಲೆಕ್ಸ್ ಟಿಯರ್ಸ್, ಇನ್ನೊಂದು ಎಮೋಷ್ನಲ್ ಟಿಯರ್ಸ್. ರಿಫ್ಲೆಕ್ಸ್ ಟಿಯರ್ಸ್ ಏನಪ್ಪ ಅಂತ ಹೇಳಿದ್ರೆ ಕೆಲವು ಸತಿ ನಾವು ಕಣ್ಣಲ್ಲಿ ಧೂಳು ಬಂದಾಗ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಇನ್ನೊಂದು ಕಂಟಿನ್ಯೂಸ್ ಟಿಯರ್ಸ್ ಅಂತ ಹೇಳಿದರೆ ಎಷ್ಟೋ ಸತಿ ನಮಗೆ ಏನೋ ಒಂದು ಕಣ್ಣಲ್ಲಿ ಗಲೀಜು ಕೂತಾಗ ಅಥವಾ ಯಾವಾಗಲಾದರೂ ತುಂಬ ಅಂದರೆ ಎಷ್ಟೋ ಸತಿ ತುಂಬ ಧೂಳಿದ್ದಾಗ 98% ವಾಟರ್ ಇರುತ್ತೆ, ತುಂಬಾ ನೀರು ಬರ್ತಾ ಇರುತ್ತೆ ಕಣ್ಣಲ್ಲಿ, ಅದನ್ನು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಟಿಯರ್ಸ್ ಅಂತ ಹೇಳ್ತಾರೆ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಎಮೋಷ್ನಲ್ ಟಿಯರ್ಸ್. ಯಾವಾಗ ನಮಗೆ ಕೆಲವು ಸತಿ ಖುಷಿಯಾದಾಗಲೂ ಕಣ್ಣಲ್ಲಿ ನೀರು ಬರುತ್ತೆ ಅಲ್ವಾ, ತುಂಬ ದುಃಖ ಆದಾಗಲೂ ಕಣ್ಣಲ್ಲಿ ನೀರು ಬರುತ್ತೆ, ಇದು ಯಾಕಪ್ಪ ಅಂತ ಹೇಳಿದ್ರೆ ನಮಗೆ ಎಮೋಷ್ನಲಿ ನಾವು ಯಾವಾಗ ತುಂಬಾ ವೀಕ್ ಆಗ್ತೀವಿ ಅಥವಾ ದುಃಖ ಆಗುತ್ತೆ, ನಮ್ಮ ಬ್ರೈನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಾವು ಅತ್ತಾಗ ಏನಾಗುತ್ತೆ, ನಮಗೆ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ, ಎಂಡೋರ್ಫಿನ್ಸ್ ರಿಲೀಸ್ ಆಗುತ್ತೆ. ಈ ಆಕ್ಸಿಟೋಸಿನ್ ಎಂಡೋರ್ಫಿನ್ಸು ಫೀಲ್ ಗುಡ್ ಹಾರ್ಮೋನ್ಸ್. ನಾವು ಯಾವಾಗ ಅಳ್ತೀವೋ ಆಗ ಎಮೋಷ್ನಲ್ ಟಿಯರ್ಸ್ ಹಾಕಿದಾಗ ಆಕ್ಸಿಟೋಸಿನ್ ಮತ್ತು ಎಂಡೋರ್ಫಿನ್ಸ್ ರಿಲೀಸ್ ಆಗುತ್ತೆ. ಇದು ಒಂಥರ ಸೆಲ್ಫ್ ಸೂದಿಂಗ್ ಸಿಸ್ಟಮ್ ಥರ. ಯಾವಾಗ ನಮಗೆ ತುಂಬ ತಡೆಯೋಕ್ಕಾಗದಿರೋ ದುಃಖ ಆಗ್ತಿರುತ್ತೆ, ನಾವು ಅತ್ತಾಗ ಎಷ್ಟೋ ಸತಿ ನಮಗೆ ನೆಮ್ಮದಿ ಅಂತ ಅನಿಸುತ್ತೆ. ಮತ್ತು ಏನಾಗುತ್ತಪ್ಪ ಅಂತ ಹೇಳಿದ್ರೆ ಯಾವಾಗ ನಾವು ಅಳ್ತೀವೋ ಆಗ ನಮಗೆ ಒಂದು ಸಪೋರ್ಟ್ ಸಿಸ್ಟಮ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೂ ಗೊತ್ತಾಗುತ್ತೆ ನಾವು ಒಂದು ಎಮೋಷ್ನಲ್ ಪೇಯ್ನಲ್ಲಿದ್ದೀವಿ ಅಂತ. ಹಾಗಾಗಿ ಅಳು ನಮ್ಮನ್ನು ಸೆಲ್ಫ್ ಸೂದ್ ಮಾಡುತ್ತೆ. ಎಷ್ಟೋ ಸತಿ ನಮಗೆ ಅತ್ತಾಗ ನಿದ್ದೆ ಬರುತ್ತೆ, ನಾವು ಮಲಗೆದ್ದಾಗ ಏನೋ ಒಂಥರ ಹೊಸತನ ಇರುತ್ತೆ, ಎಷ್ಟೋ ಫ್ರೆಶ್ ಅಂತ ಅನಿಸುತ್ತೆ ಅಲ್ವಾ, ಎಲ್ರಿಗೂ ಇದು ಹಾಗೇ ಆಗಿರುತ್ತೆ. ಹಾಗಾಗಿ ಅತ್ತಾಗ ನಮಗೇನಾಗುತ್ತೆ ಅಂತ ಹೇಳಿದ್ರೆ ನಮಗೆ ನಮಗೆ ಗೊತ್ತಿಲ್ಲದಾಗೆ ರೀತಿಯಲ್ಲಿ ಒಂದು ಸಪೋರ್ಟ್ ಸಿಸ್ಟಮ್ ಸಿಗ್ತಾ ಹೋಗುತ್ತೆ, ಅದು ಕೂಡ ನೋವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಒಂದೊಂದು ಸತಿ ಅನಿಸುತ್ತೆ ಸಾಕಪ್ಪ ಎಷ್ಟು ಯೋಚನೆ ಮಾಡೋದು, ನನಗೂ ಹತ್ತು ಹತ್ತು ಸಾಕಾಯ್ತು ಮಾರಯ್ಯ ಅಂತ ಎಷ್ಟೋ ಸತಿ ನಾವು ಹೇಳಿದೀವಲ್ವಾ. ಸೊ ಹಾಗಾಗಿ ಅಳು ನ್ಯಾಚುರಲ್ ವೇ, ಅದನ್ನು ತಡೆಗಟ್ಲಿಕ್ಕೆ ಹೋಗಬೇಡಿ. ನಮಗೆ ನಗೋದೊಂದು ಎಮೋಷನ್ ಆದರೆ ಅಳೋದು ಕೂಡ ಒಂದು ಎಮೋಷನ್ ಅಲ್ವಾ. ನಾವು ನಗಬೇಕಾದ್ರೆ ಅಯ್ಯೋ ಯಾರು ಏನೋ ಜಡ್ಜ್ ಮಾಡ್ತಾರೆ ಅಂತ ತಿಳ್ಕೊಳ್ಳಲ್ಲ, ಆದರೆ ಅಳಬೇಕಾದ್ರೆ ಯಾಕೆ ಅನ್ಕೋತೀರಾ? ಅಳು ಕೂಡ ಒಂದು ಎಮೋಷನ್ನೇ ಅಲ್ವಾ. ನಮ್ಮ ಎಮೋಷನ್ಸು ನದಿ ರೀತಿ, ಅದು ಹರಿಯಕ್ಕೆ ಬಿಡಬೇಕು. ನಾವು ಯಾವಾಗ ಬ್ಲಾಕ್ ಮಾಡ್ತೀವೋ ಅದು ಎಷ್ಟು ಫೋರ್ಸ್ಫುಲ್ ಆಗಿ ಬರುತ್ತೆ ಅಂತ ಹೇಳಿದ್ರೆ ನಮಗೆ ಗೊತ್ತಾಗಲ್ಲ. ಹಾಗಾಗಿ ನಿಮ್ಮ ಎಮೋಷನ್ಸನ್ನು ಎಕ್ಸಿಬಿಟ್ ಮಾಡ್ತಾ ಹೋಗಿ, ನೀವು ಎಮೋಷನ್ಸನ್ನು ತಡೆಗಟ್ಲಿಕ್ಕೆ ಹೋಗಬೇಡಿ. ನಿಮ್ಮ ಎಮೋಷನ್ಸನ್ನು ಜಡ್ಜ್ ಮಾಡ್ತಾರೆ, ಹೌದು ಅವರು ಇವರು ಅಂತ ಯೋಚನೆ ಮಾಡಬೇಡಿ. ನೋಡಿ, ನಾವು ಇಲ್ಲಿ ಬಂದಿರೋದು ಯಾರನ್ನು ಮೆಚ್ಚಲಿಕ್ಕಲ್ಲ ಅಲ್ವಾ, ಅಂಥ ದೇವಾನುದೇವತೆಗಳೇ ಯಾರನ್ನು ಮೆಚ್ಚಲಿಕ್ಕೆ ಸಾಧ್ಯ ಆಗದ ಮೇಲೆ ನಾವು ಮನುಷ್ಯರು. ಹಾಗಾಗಿ ನಾವು ಯಾರನ್ನು ಇಲ್ಲಿ ಮೆಚ್ಚಲಿಕ್ಕೆ ಬಂದಿಲ್ಲ, ನಮಗೋಸ್ಕರ ನಾವು ಬಂದಿರೋದು. ಹಾಗಾಗಿ ನಗೋದು ಎಮೋಷನ್ ಆದರೆ ಅಳೋದು ಒಂದು ಎಮೋಷನ್ನು. ನಿಮಗೆ ಅಳು ಬಂದಾಗ ದುಃಖ ಆದಾಗ ಅದನ್ನು ತಕ್ಕೊಳ್ಳಿಕ್ಕೆ ಹೋಗಬೇಡಿ, ಅತ್ರೆ ನಿಮಗೆ ಬೆನಿಫಿಟ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ದಿನದ ಆಯುಷ್ ಮಂತ್ರ ಕಾರ್ಯಕ್ರಮ. ಮುಂಬರುವಂತಹ ಸಂಚಿಕೆಗಳಲ್ಲಿ ಮತ್ತಷ್ಟು ಮಾಹಿತಿ, ಮಾರ್ಗದರ್ಶನದೊಂದಿಗೆ ಸರಳ ಪರಿಹಾರ ಉಪಾಯಗಳ ಕುರಿತಾಗಿ ಸರಳ ಸೂತ್ರಗಳನ್ನು ಹಂಚಿಕೊಳ್ಳಲಿದ್ದೇವೆ. ಅಲ್ಲಿವರೆಗೂ ವಂದನೆಗಳು.
Click on the bell icon to watch our latest videos.